पिवारी सुनो डंडो तिड़पोवा जी गुरु वचनों देशावना दीति सागर गुरु जी मुखो बड़ा सधीरा वनोबायरल निन्नळजे भवानी वरगो तिळिदु समयनिष्ठे गली वेद विद भक्ति गळनगळदिरेंदु तरुवा श्री गुरुवचनोप देशावनालिसि सागर आरुणानंदु विचारी सुविषम संसार जनकन चंदारी मार हर्षन शंभु लिंगावनलिति गंभीर सुख दोरीरंदर पुवा श्री गुरुवचन देशावनादिति जागर गुरु जे मुकुति जागर श्री गुरु शंभुलिंगद पाद पंकज मच्चिगे मंगलवनु त्रैलोक्य संपदालेख्य समुल्लेखन विद्ये सच्चिदानंद रूपाय शिवाय ब्रह्मणे नमः यामाहु सर्वलोकानां प्रकृतिं शास्त्र पारगाः साम धर्मचारिणीं शंभो प्रणमामि परां शिवा। जगद्गुरु सिद्धारूढ महास्वामिगळवर सद्गुरु जडेसिद्ध शिवयोगिगळवर हागू सद्गुरु निरंजन महास्वामिगळवर दिव्य चरणगळु ऋण मंदिरदल्लि ध्यानिसिकोंडु भगवती देवियन्न कूड स्मरिसि सर्वरिगू नमस्कारगळु। शरण नवरात्रिय उपलक्ष्यदल्लि अष्टावक्र गीतेय सप्तम प्रकरणवन्न नावु ईगागले चिंतने माड्ता होरटिद्दीवि। शरण नवरात्रि अंतंद्रे शक्तिया ओंदु उपासने अंत अर्थ। यत्वक्के मातृभावद भावनेयन्नु कोट्टु अदर परिचय माडुव पर्वक्के शरण नवरात्रि अंत करेयुत्तारे। मातृत्वद भाव हेगिरुत्तदे अदक्के ದೇವಿಯ ಭಾವವನ್ನು ಮಾತೃತ್ವ ಭಾವವನ್ನು ಶಕ್ತಿಯ ಭಾವವನ್ನು ಪಟ್ಟು ನಮ್ಮ ಋಷಿಪುಂಗವರು ಆ ಪರ್ವವನ್ನು ಪರಿಚಯ ಮಾಡಕ ಹೊರಟಿದ್ದಾರೆ ಅಂತ ಅರ್ಥ। ಶಕ್ತಿ ಅಂತಂದ್ರೆ ಸಮಸ್ತ ವಿಶ್ವವೆಲ್ಲವನ್ನು ಅಚ್ಛಾದನಗೊಂಡಿದೆ। ಶಕ್ತಿ ಇಲ್ಲದೆ ಈ ಸೃಷ್ಟಿನೇ ಇಲ್ಲ। ಹಾಗೆ ಈ ಸೃಷ್ಟಿ ಮಾಡಬೇಕಾದರೂ ಕೂಡ ಒಂದು ಶಕ್ತಿ ಬೇಕಾಯಿತು ಅಂತ ಅರ್ಥ। ತಮಗೆಲ್ಲ ಗುರುತಿರೋ ಹಾಗೆ ಒಂದು ಅವ್ಯಕ್ತ ಶಕ್ತಿಗೆ ಈ ಸೃಷ್ಟಿ ಕಾರ್ಯ ಮಾಡಕ ಆಗಂಗಿಲ್ಲ। ಯಾವಾಗ ಪ್ರಕೃತಿ ಹಾಗೂ ಪುರುಷ ಕೂಡಿದಾಗ ಇಂಥ ಒಂದು ಸೃಷ್ಟಿಯ ರಚನೆ ಆಯಿತು ಅಂತ ನಾವು ಅನ್ಯಾನ್ಯ ಒಂದು ಚಿಂತನೆಯಲ್ಲಿ ಕೇಳ್ತಾ ಬಂದಿದ್ದೆವು। ಕೇವಲ ಇದು ಪ್ರಕೃತಿಯಿಂದ ಆಗಾಕ ಸಾಧ್ಯವಿಲ್ಲ, ಕೇವಲ ಇದು ಪುರುಷರಿಂದ ಕೂಡ ಆಗಾಕ ಈ ಸೃಷ್ಟಿ ಸಾಧ್ಯವಿಲ್ಲ। ಏಕೆ ಶಿವಶಕ್ತಿ ಇಬ್ಬರಿದ್ರೆ ಮಾತ್ರ, ಪ್ರಕೃತಿ ಹಾಗೂ ಪುರುಷ ಇಬ್ಬರು ಇದ್ರೆ ಮಾತ್ರ ಈ ಸೃಷ್ಟಿಯ ಕಾರ್ಯ ಜರುಗಿತು ಅಂತ ನಾವು ಹೇಳ್ತಾ ಇದ್ದೆವು। ಆದರೆ ಪುರುಷ ಗೌಣ ಇತ್ತು, ಶಕ್ತಿಯ ಆವಿರ್ಭಾವ ಹಾಸು ಹೊಕ್ಕಾಯಿತು ಅಂತ ಅರ್ಥ।
ಸೃಷ್ಟಿಯಲ್ಲಿ ಕೂಡ ಶಕ್ತಿಯ ಹಾಸಭಕ್ಕವಾಗಿದೆ. ಶಕ್ತಿ ಇಲ್ಲದೆ ವಿನ ನಮ್ಮ ಪ್ರಾಣವೇ ಇಲ್ಲ. ಆ ಪ್ರಾಣದಲ್ಲಿ ಕೂಡ ಒಂದು ಶಕ್ತಿ ಇದೆ ಅಂತ ಅರ್ಥ. ಅಂತ ಶಕ್ತಿಗೆ ನಾವು ಪ್ರಿಯತ್ವದ ಭಾವವನ್ನು ಕೊಟ್ಟು, ದೇವಿಯ ಭಾವವನ್ನು ಕೊಟ್ಟು ಆರಾಧನಾ ಅರ್ಥಾತ್ ಉಪಾಸನೆ ಮಾಡುವ ಪರಂಪರೆಯವನ್ನ ರೀತಿ ರಿವಾಜವನ್ನ ರೂಢಿಸಿಕೊಂಡು ಬಂದುವುದು ಬಹಳಷ್ಟು ಔಚಿತ್ಯಪೂರ್ಣ ಎಂಬುದನ್ನ ನಾವು ಈಗಾಗಲೇ ಕೇಳ್ತಾ ಬರ್ತಾ ಇದೆ. ಶಕ್ತಿ ಯಾವ ರೂಪ ತಾಳ್ತದಂತ ಹೇಳಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ತಕ್ಕ ಮಟ್ಟಿಗೆ ಚಿಂತನೆ ಮಾಡಿ ಪ್ರಸ್ತುತ ಇವತ್ತಿನ ವಿಷಯಕ್ಕೆ ನಾವು ಹೋಗ್ತಾ ಇದ್ದೇವೆ. ಶಕ್ತಿಯಿಂದಲೇ ಸಮಸ್ತ ಸಂತರು, ಮಹಾಂತರು, ಶರಣರು, ವೀರರು, ಭಕ್ತಾದಿಗಳು ತಮ್ಮ ಕೀರ್ತಿಯನ್ನ ದಶದಿಕ್ಕದಲ್ಲಿ ಹರಡಕ ಸಾಧ್ಯವಾಯಿತು. ಅವರಲ್ಲಿ ಒಂದು ಶಕ್ತಿ ಇಲ್ಲದೆ ಇದ್ರ ಅವರ ಕೀರ್ತಿ ದಶದಿಕ್ಕದಲ್ಲಿ ಹರಡ್ತಾ ಇರಲಿಲ್ಲ. ಅದು ಹೇಗೆ ಅಂತ ಕೇಳಿದ್ರೆ, ಭಕ್ತ ಪ್ರಹ್ಲಾದನಲ್ಲಿ ಭಕ್ತಿಯ ಶಕ್ತಿ ಇತ್ತು. ಯಾರಲ್ಲಿ? ಭಕ್ತ ಪ್ರಹ್ಲಾದನಲ್ಲಿ ಭಕ್ತಿಯ ಶಕ್ತಿ ಇತ್ತು. ಭಕ್ತಿ ಶಕ್ತಿಯಿಂದ ಭಕ್ತ ಪ್ರಹ್ಲಾದ ಅವ ಯಾವ ಯುಗದಲ್ಲಿ ಆದೋ ಏನೋ ಇವತ್ತಿಗೂ ಕೂಡ ನಾವನ್ನ ಮರಣೆ ಮಾಡ್ತಾ ಇದ್ದೇವೆ, ನೆನಪಿಸ್ತಾ ಇದ್ದೇವೆ. ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದ, ಶಕ್ತಿ ಎಷ್ಟು ಮಹತ್ವ ಇದೆ ಎಂಬುದನ್ನ ನಾವು ಅರ್ಥಕೊಳ್ತಾ ಇದ್ದೇವೆ. ಅಂತ ಶಕ್ತಿಗೆ ನಾವು ದೇವಿ ಅಂದೆವು, ತಾಯಿ ಅಂತ ಕರೆದೆವು, ಮಾತೃ ಅಂತ ಕರೆದೆವು, ಚಾಮುಂಡಿ ಅಂತ ಕರೆದೀವಿ, ಏನು ಕರೀತಿ ಆ ಶಕ್ತಿ ಅದಿದೆ, ಅದು ಭಕ್ತಿ ರೂಪವಾಗಿದೆ. ಜನಕನಲ್ಲಿ ಯಾವ ರೂಪದಾಗಿದೆ ಅದು? ಆ ಶಕ್ತಿ ಜನಕನಲ್ಲಿ ಜ್ಞಾನ ಶಕ್ತಿವಾಗಿದೆ, ಪ್ರಹ್ಲಾದನಲ್ಲಿ ಭಕ್ತಿ ಶಕ್ತಿಯಾಗಿದೆ, ಹನುಮಂತ ಮತ್ತು ಭೀಷ್ಮನಲ್ಲಿ ಹನುಮಂತ ಹಾಗೂ ಭೀಷ್ಮನಲ್ಲಿ ಬ್ರಹ್ಮಚಾರಿ ಶಕ್ತಿಯಾಗಿದೆ. ಯಾರಲ್ಲಿ? ಹನುಮಂತ ಮತ್ತು ಭೀಷ್ಮನಲ್ಲಿ ಆ ಶಕ್ತಿ ಯಾವ ರೂಪ ಧಾರಣೆ ಮಾಡಿದೆ? ಬ್ರಹ್ಮಚಾರಿ ರೂಪನ್ನ ಧಾರಣೆ ಮಾಡಿದೆ. ಗೋಪಿಕೆಯರಲ್ಲಿ ಆ ಶಕ್ತಿ ಗೋಪಿಕೆಯಲ್ಲಿ ಪ್ರೀತಿ ಭಕ್ತಿಯಾಗಿ ಪ್ರೀತಿ ಶಕ್ತಿಯಾಗಿ ಮಾರ್ಪಡಿಸಿದೆ. ಗೋಪಿಕಾ ಸ್ತ್ರೀಯರಿಗೆ ಬಹಳ ಪ್ರೀತಿ ಯಾರ ಕಂಡ್ರ. ಅದಕ್ಕ ಈ ರೀತಿಯಾಗಿ ಶಕ್ತಿ ಹಾಸವಕ್ಕಾಗಿದೆ, ಯಾವ ರೂಪವನ್ನು ಧಾರಣೆ ಮಾಡ್ತಂಬುದೇ ಅಲ್ಲಿ ಗುರುತಾಗುವುದಿಲ್ಲ ಅಂತ ಅರ್ಥ. ವ್ಯಾಸ ಮತ್ತು ವಾಲ್ಮೀಕಿಯಲ್ಲಿ ಕವಿತ್ವ ಶಕ್ತಿಯಾಗಿ ಮಾರ್ಪಟ್ಟಿದೆ. ಭೀಮ ಹಾಗೂ ಅರ್ಜುನ್ನಲ್ಲಿ ಶೌರ್ಯ ಶಕ್ತಿಯಾಗಿ ಮಾರ್ಪಟ್ಟಿದೆ. ಹರಿಶ್ಚಂದ್ರ ಹಾಗೂ ಯುಧಿಷ್ಠಿರನಲ್ಲಿ ಯಾವ ಶಕ್ತಿ ಇದೆ? ಸತ್ಯ ಶಕ್ತಿ ಇದೆ. ರಾಣಾ ಪ್ರತಾಪ ಹಾಗೂ ಶಿವಾಜಿ ಮಹಾರಾಜನಲ್ಲಿ ವೀರಶಕ್ತಿ ಇದೆ. ನಮ್ಮಲ್ಲಿ ಯಾವ ಶಕ್ತಿ ಇದೆ ಅಂತದೇ ಗುರುತಾಗ್ತಾ ಇಲ್ಲ. ಆ ಶಕ್ತಿಯನ್ನ ಆತ್ಮಶಕ್ತಿಯನ್ನ ಪ್ರಾಪ್ತಿಯಕ್ಕೋಸ್ಕರವಾಗಿ ನಾವು ಪ್ರಯತ್ನ ಮಾಡುವ ಸಲುವಾಗಿ ನೆನಪಿಸುವ ಪರ್ವಕ್ಕೆ ಶರನ್ನವರಾತ್ರಿ ಅಂತ ಕರೀತಾರೆ. ಈ ಪರ್ವ ಬಹಳಷ್ಟು ಉತ್ಕೃಷ್ಟವುಳ್ಳದ್ದು, ಶ್ರೇಷ್ಠವುಳ್ಳದ್ದು ಅಂತ ಅರ್ಥ. ಯಾವ ಸಂಸಾರದ ಭೋಗದಲ್ಲಿ ಲೋಲುಪ್ತನಾಗಿದ್ದಾನೆಯೋ ಆ ಭೋಗ ಜೀವಿಗೆ ಮೋಕ್ಷ ಸಾಧನೆ ಅಥವಾ ಯೋಗವನ್ನ ಲಭ್ಯ ಆಗುವುದಿಲ್ಲ. ಇದು ಒಂದನೇ ಮಾತು. ಅರ್ಥ ಆಯ್ತಾ ನಮಗ? ಯಾವನ ಮನಸಾರೆ ಇಂದ್ರಿಯಾದಿಗಳು ಭೋಗ ಲೋಲುಪ್ತಿ ಇವೆಯೋ ಅವನಿಗೆ ಯೋಗದ ಸಾಧನೆ ಅಥವಾ ಮೋಕ್ಷದ ಸಾಧನೆ ಆಗುವುದಿಲ್ಲ. ಮೋಕ್ಷದ ಸಾಧನೆ ಏನು? ಮೋಕ್ಷದ ಸಾಧನೆ ಏನು?
ಮೋಕ್ಷದ ಸಾಧನೆ ಈಗ ಮೋಕ್ಷ ಎಂಬುದು ಸಾಧ್ಯ. ಮೋಕ್ಷ ಎಂಬುದು ಸಾಧ್ಯ ಅಂದ್ರೆ ಪಡ್ಕೋಬೇಕಾಗುದು, ಪಡ್ಸಂಗೆ ಪಡ್ಕೋಬೇಕಾಗ್ತದ. ಮತ್ತೆ ಏನು ಸಾಧನೆ ಅದಕ್ಕೆ? ಸಾಧನೆ ಏನು ಅದಕ್ಕೆ? ವಿವೇಕ ಬೇಕು, ವೈರಾಗ್ಯ ಬೇಕು, ಭಕ್ತಿ ಬೇಕು, ಶಮ ಬೇಕು, ದಮ ಬೇಕು, ಇವೆಲ್ಲ ಮಾಡ್ಕೊಂಡು ಬಂದಾಗ ಏನಕ್ಕ ಸಾಧನೆ ಅಂತಾರೆ? ಇವಕ್ಕೆ ಸಾಧನೆಗಳು ಅಂತ ಕರೀತಾರೆ. ಇದು ಸಾಧನಗಳೇ ಇದ್ದಾಗ ಮಾತ್ರ ಸಾಧ್ಯ ಪ್ರಾಪ್ತಿ ಇದೆ. ಹಂಗ ಭೋಗಲೋಲುಪ್ತ ದೇಹಾದಿ ಇಂದ್ರಿಯಗಳು ಆದವು ಅಂತಂದ್ರ ಆ ಮೋಕ್ಷ ಅಥವಾ ಆ ಯೋಗ ನಮಗ ಪ್ರಾಪ್ತಿ ಆಗುವುದಿಲ್ಲ. ಮತ್ತೇನ್ ಮಾಡಬೇಕು? ಭೋಗವನ್ನ ತ್ಯಾಗ ಮಾಡಬೇಕು. ಜನಕ ಮಹಾರಾಜ ತಾನು ಭೋಗದ ಮಧ್ಯದಲ್ಲಿದ್ದ, ಆದ್ರೆ ಅದರ ಲೇಪವನೇ ಇರಲಿಲ್ಲ. ಪದ್ಮ ಪತ್ರ ಮೀಮಾಂಬಸ ಅಂದ್ರ ತಾವ್ರೆ ಎಲಿ ನೀರಾಗ ಇದ್ರೂ ಕೂಡ, ಕೆಸರಾಗ ಇದ್ರೂ ಕೂಡ ಅದಕ್ಕೆ ಹ್ಯಾಂಗ ಅದು ಅಂಟ್ಕೊಳ್ಳಲ್ಲ. ತಮಗ ಗುರುತಿರ್ಬೇಕು, ಕುಂಬಾರ ಹುಳ ಅಂತ ಒಂದು ಹುಳ ಇರ್ತದ, ನೋಡಿರ್ಲಿಲ್ಲ ಗುರುತಿರ್ ನೀವು. ಆದ ಹುಳ ಶಗಣ್ಯಾಗಿರ್ತದ, ಆ ಶಗಣ್ಯಾಗ ಆ ಹುಳ ಶಗಣಿಗೆ ಒಂದ್ ಸ್ವಲ್ಪ ಅಂಟ್ಕೊಳ್ಳಲ್ಲ ಅದು. ಹೇಗೋ ಹಾಗೆ ಭೋಗದ ಮಧ್ಯದಲ್ಲಿ ಇದ್ರೂ ಕೂಡ ನಾವೆಲ್ಲ ಅವನು ಸಂಬೋಧನೆ ಕೇಳಿದೀವಿ, ನಿರಪೇಕ್ಷಿತ, ನಿರಂಜನ, ನಿಸ್ಪೃಹ ಇಂಥ ಶಬ್ದಗಳನ್ನ ಬಳಸುವುದನ್ನು ನಾವು ಕೇಳ್ತಾ ಕೇಳ್ತಾ ಬಂದಿದ್ದೀವಿ. ಹಾಗೆ ಅವ ಹೇಗಿದ್ದ ಅಂತಂದ್ರೆ ಜನಕ ಭೋಗದ ಮಧ್ಯದಲ್ಲಿ ಇದ್ರೂ ಕೂಡ ಅವನಿಗೆ ಅದರ ಲೇಖ ಇರಲಿಲ್ಲ. ಅವನಲ್ಲಿ ಜಿಜ್ಞಾಸದ ಶಕ್ತಿ ಇತ್ತು, ತಿಳಿದುಕೊಳ್ಳುವ ಶಕ್ತಿ ಇತ್ತು. ನೋಡಿ ಶಕ್ತಿ ಶಬ್ದ ಬರ್ತಾ ಇದೆ ಇಲ್ಲಿ. ಎಂತ ಶಕ್ತಿ ಇತ್ತು? ಜಿಜ್ಞಾಸ. ಜಿಜ್ಞಾಸ ಅಂದ್ರೆ ತಿಳ್ಕೊಬೇಕಂತ, ಹಂಗಂದ್ರೇನು ಹಿಂಗಂದ್ರೇನು ತರ್ಕಲ್ಲ, ಇಳಿತರ್ಕಲ್ಲ, ಅವ್ರಿಗೆ ಸೋಲಿಸ್ಬೇಕಂತ ಅರ್ಥಲ್ಲ. ಎಷ್ಟೋ ವಿದ್ವಾಂಸರಿಗೆ, ಎಷ್ಟೋ ಪಂಡಿತರಿಗೆ, ಎಷ್ಟೋ ಶಾಸ್ತ್ರಜ್ಞರಿಗೆ ಕರೆಸಿ ಅವ್ರಿಗೆ ಊಟ ಅನ್ನ ವಸ್ತ್ರ ಕಾಣಿಕೆ ಎಲ್ಲ ಕೊಟ್ಟು ಯಾರು ತನ್ನ ಹಸ್ತಾಂದಲ್ಲಿ ಇಟ್ಕೊಂಡು ಅವರಿಂದ ಕೇಳ್ತಿದ. ಅವನಿಗೊಂದೇನು ಹವ್ಯಾಸ ಅಂದ್ರೆ ರಾಜ ನೋಡ್ರಿವ ಯಾರೇ ಅವ ಕೇಳಿ ಉತ್ತರ ಗಿತ್ತರ ಹೇಳಿ ಬರೇ ಊಟ ಮಾಡಿ ಆರಾಮಿದ್ರು ಜಿಜ್ಞಾಸ ಮಾಡ್ಲಿಲ್ಲ ಅಂದ್ರೆ ಅವನಿಗೆ ಕಾರಾಗೃಹದಲ್ಲೇ ಆಗ್ತಿದ್ದ. ಯಾರು ಜನಕ ಸುಮ್ನೆ ಆರಾಮ್ ಊಟ ಮಾಡೋದು, ದುಡ್ಡು ಸಿಗ್ತಾವ, ಮನೆ ಕೊಟ್ಟಾರ, ಎಲ್ಲ ಕೊಟ್ಟಾರ ಅಂತ ಅವ ಏನು ಆ ಕೇಳೋ ಪ್ರಶ್ನೆ ಉತ್ತರ ಆಗಿತ್ತರ ಕುಡ್ದೇ ಇದ್ರ, ಜಿಜ್ಞಾಸ ಮಾಡದೇ ಇದ್ರ ಅವ್ರಿಗೆ ವೈದ್ಯ ಎಲ್ಲಿ ಹಾಕ್ತೀರ ಅಂದ್ರ ಜನಕ ಕಾರಾಗೃಹದಲ್ಲಿ ಹಾಕ್ತೀರ. ಹಿಂಗೆ ಎಷ್ಟೋ ಪಂಡಿತರು, ಎಷ್ಟೋ ವಿದ್ವಾಂಸರು, ಎಷ್ಟೋ ಬ್ರಾಹ್ಮಣರು ಜನಕ ಮಹಾರಾಜನ ಎಲ್ಲಿದ್ರು ಕಾರಾಗೃಹದಲ್ಲಿದ್ರು, ಜೈಲಿನಲ್ಲಿದ್ರು. ಅವರಿಗೆ ಕಠಿಣ ಶಿಕ್ಷೆ ಕೊಡ್ತಿದ್ದ. ಎದ್ರ ಸಲುವಾಗಿ ಕಳ್ತಾನ ಮಾಡ್ಯಾರಂತ ಅರ್ಥ ಅಲ್ಲ, ಮತ್ತೇನೋ ಮಾಡ್ಯಾರಂತ ಅರ್ಥ ಅಲ್ಲ. ಇವರು ಸರಿಯಾಗಿ ಆತ್ಮಚಿಂತನೆ ಮಾಡ್ಲಿಲ್ಲ ಅಂತ ತಿಳ್ಕೊಂಡು ಇವ ಕೇಳಿದಕ್ಕ ಏನ್ ಕೊಡ್ಲಿಲ್ಲ, ಸರಿಯಾಗಿ ಉತ್ತರ ಹೇಳಿ. ಈ ವಿಷಯ ಯಾರಿಗೆ ಗುರುತು ಆಯ್ತಂತ್ರ ಅಷ್ಟಾವಕ್ರ ಮಹಾಮುನಿಗಳು ಗುರುತಾಯ್ತು. ಇದೆಲ್ಲ ದೊಡ್ಡ ಕಥೆ ಇದೆ, ಮತ್ತೆ ನಾ ಸಂದರ್ಭ ಅನುಸಾರ ಸ್ವಲ್ಪ ಸ್ವಲ್ಪ ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ಪ್ರಸ್ತುತಿ ವಿಷಯಕ್ಕೆ ನಾವು ಬರ್ತಾ ಇದ್ದೀವಿ. ದೊಡ್ಡ ಕಥೆ ಅಷ್ಟಾವಕ್ರಂದು ವಿಷಯ ಆದದ್ದು ಅಷ್ಟಾವಕ್ರಿಗೆ. ಅವಾಗ ಅವನಿಗೆ ಅವನ ಶರೀರಕ್ಕೆ ವಯಸ್ಸಾವಾಗ 12 ವರ್ಷದ ಹುಡುಗ. ಯಾರು ಅಷ್ಟಾವಕ್ರ? ಅದು ಹ್ಯಾಂಗಾಯ್ತಾ ಅಂತೂ ಏನು ಎಲ್ಲ ಮುಂದೆ ಕಥೆ ಇದೆ. ನಮಗೆಷ್ಟು ಬೇಕಷ್ಟನ್ನ ಚಿಂತನೆ ಮಾಡ್ತಾ ಇದ್ದೆ. ಅಷ್ಟಾವಕ್ರ 12 ವರ್ಷದ ಹುಡುಗ, ಶಾಸ್ತ್ರಜ್ಞ ಶಾಸ್ತ್ರದ ನಿಲುವನ್ನ ಸರಿಯಾಗಿ ಉತ್ತರಿಸಿಲ್ಲ ಅಂತ ತಿಳ್ಕೊಂಡು ಜನಕ ಬ್ರಾಹ್ಮಣರಿಗೆ ಮತ್ತು ವಿದ್ವಾಂಸರಿಗೆ ಕಾರಾಗೃಹದ ಹಾಕಿದ್ದಾನೆ ಅಂತ ವಿಷಯ ಗುರುತಾಯ್ತು 12 ವರ್ಷದ ಹುಡುಗನಿಗೆ. ಈಗಾಗಲೇ ಅವ ಎಲ್ಲ ಶಾಸ್ತ್ರದ ಅಭ್ಯಾಸ ಅಪರೂಪದ ಅದು ಶರೀರ ಯಾರ್ದು
ಅಷ್ಟಾವಕ್ರದು ಜನ್ಮ ಅಂತಂದ್ರೆ ಬಹಳಷ್ಟು ಅಪರೂಪದ ಜನ್ಮದು ಅದು ನಮ್ಗೆ ಲಭ್ಯ ಆಗ್ಯದ ಅನ್ಬೋದು ಅನ್ನೋ ಮಾತನ್ನ ನಾವು ಭಾಗ್ಯವಂತರು ಪುಣ್ಯವಂತರು ಯಾಕೆ ಅಂದ್ರೆ ಅಷ್ಟಾವಕ್ರ ಜನಕರ ಸಂವಾದನ ಕೇಳ್ತಾ ಇದ್ದೆವು ಜಿಜ್ಞಾಸ ತಿಳ್ಕೊತಾ ಇದ್ದೆವು ನಮಗ ಬಹಳ ಆಗದಿದ್ರೆ ಸ್ವಲ್ಪರೇ ಆನಂದ ಆಗ್ತಾ ಇದೆ ಇದ್ರದ್ದೇನು ತಿಳ್ಕೊತಾ ಇದ್ದೇವೆ ಅಂತ ಅನ್ನೋ ಮಾತನ್ನ ನಾವು ಕೂಡ ಸಂತೋಷ ಪಡಬೇಕಾದ ಸಂಗತಿ ಅನ್ನೋ ಮಾತನ್ನ ನೆನಪಿಸಬೇಕಾಗ್ತದಂತ ಅರ್ಥ. ವಿಷಯ ವೇದ್ಯ ಆದ ಬಳಿಕ ಅಷ್ಟಾವಕ್ರ 12 ವರ್ಷದ ಹುಡುಗ ಹೋದ, ನೋಡ್ತಾನ ಸ್ವಲ್ಪೇ ಜನ ಇದ್ರು ಜಿಜ್ಞಾಸ ಮಾಡೋರು, ಎಲ್ಲ ಎಲ್ಲಿ ಹೋಗಿದ್ರು ಕಾರಾಗೃಹದಲ್ಲಿ ಬಂದಿ ಆಗಿದ್ರು. ಮಹಾರಾಜ ನಾನೇನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀನಿ ಅಂತಂದ್ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದಾಗ ಸಮರ್ಪಕವಾದ ಉತ್ತರನ್ನ ಮಹಾಮುನಿಗಳು ಹೇಳ್ತಿದ್ರು. ಆದ್ರೆ ಬಂದಿ ಅಂತ ಒಬ್ಬ ದೊಡ್ಡ ವಿದ್ವಾಂಸ ಜನಕ ಕೇಳಿದ ಬಳಿಕ ಅವ ಸೋಲ್ದಿದ್ರೆ ಬಂದಿ ವಿದ್ವಾಂಸನು ಬಂದವರಿಗೆ ಪ್ರಶ್ನೆ ಮಾಡೋದು ಅವ್ರಿಗೆ ಸೋಲಿಸೋದು ಅವ್ರಿಗೆ ಕಾರಾಗ್ರಹ. ಜನಕ ಕೇಳಿದ ಪ್ರಶ್ನೆಗೆ ಸಮರ್ಪಕ ಉತ್ತರನ್ನ 12 ವರ್ಷದ ಹುಡುಗ ಅಷ್ಟಾವಕ್ರ ಪಟ್ಟ ಬಳಿಕ ಬಂದಿಗೆ ಆದೇಶ ಮಾಡ್ತಾನ, ಮಹಾರಾಜ ನೀನು ಪ್ರಶ್ನೆ ಕೇಳುವ. ಆ ಪ್ರಶ್ನೆದ ಒಂದು ಲಿಸ್ಟ್ವೇ ಇದೆ, ಮತ್ತೆ ಸಂದರ್ಭಕ್ಕನ ಅನುಗುಣವಾಗಿ ಮತ್ತೆ ನಿಮ್ಗೆ ಆ ಪ್ರಶ್ನೆಗಳ ಹಾಗೂ ಉತ್ತರದ ಜಿಜ್ಞಾಸನ್ನ ಮತ್ತೊಂದು ಉಪನ್ಯಾಸ ನಾನು ನಿಮಗೆ ಹೇಳ್ಕೊಂಡು ಬರ್ತೀನಿ. ಆ ಎಲ್ಲಾ ಪ್ರಶ್ನೆಗಳಿಗೆ ಅಷ್ಟೇ ಉತ್ತರ. ಈಗ ಯಾರೇ ಪ್ರಶ್ನೆ ಕೇಳಿದ್ರೆ ಬಾ ಒತ್ತಾಟೆ ಬರಿ ಒತ್ತಾಟೆ ಅಂದಂಗ ಹಂಗಲ್ಲ, ಅಷ್ಟೇ ಸಮರ್ಪಕವಾದ ಅಥವಾ ಸುತ್ತಿ ಬಳಸಿ ಹೇಳಂಗಿಲ್ಲ. ಎಷ್ಟು ಪ್ರಶ್ನೆ ಇದೆ ಅಷ್ಟೇ ಅದಕ್ಕೆ ಉತ್ತರ ಅಂತ ಅರ್ಥ. ಇಂಥ ಒಂದು ಗ್ರಂಥ ಇದೆ, ಅವರ ನಿತಾಂತ ತೋಬೇಕು ಓದಬೇಕು. ಶಂಕರ ಭಗವತ್ಪಾದರ ಬರೆದ ಗ್ರಂಥ ಪ್ರಶ್ನೋತ್ತರ ಮಣಿರತ್ನ ಮಾಲಾ ಅಂತ ಒಂದು ಗ್ರಂಥ ಇದೆ. ಅವರು ಶಂಕರಾಚಾರ್ಯರು ಪ್ರಶ್ನೆ ಮಾಡ್ಯಾರ, ಅವರೇ ಅದಕ್ಕೆ ಉತ್ತರ ಹೇಳ್ಯಾರ. ಬಹಳ ಸುಮ್ಮನೆ ಸಾಕು, ಅಷ್ಟೇ ಅಷ್ಟೇ ಉತ್ತರ, ಮತ್ತದಕ್ಕೆ ಜವಾಬ್ದಾರ ಲೈನ್ ಇಲ್ಲ ಹಾಗೆ ಅಂತ ನೋಡಿ. ಪ್ರಶ್ನೋತ್ತರ ಮಣಿರತ್ನ ಮಾಲೆಯಲ್ಲಿ ಒಂದು ಪ್ರಶ್ನೆ ಬರ್ತದೆ, ನಾನು ಹ್ಯಾಂಗ ಅಷ್ಟೇ ಪ್ರಶ್ನೆ ಅಷ್ಟೇ ಉತ್ತರ ಅಂತ ಕೇಳ್ತಾ ಇದ್ದೀನಿ. ವಿಷಯಾದ ವಿಷಯ ಕಹ, ಇದು ಪ್ರಶ್ನೆ. ವಿಷಯ ವಿಷಯಕ್ಕಿಂತಲೂ ವಿಷಯದಕ್ಕಿಂತಲೂ ವಿಷ ಯಾವುದು? ವಿಷಯಾದ ವಿಷಯ ಕಹ ಅಂದ್ರೆ ವಿಷಯದಕ್ಕಿಂತಲೂ ವಿಷ ಯಾವುದು? ಈಗ ಹಾವಿನ ವಿಷಯ ಇರ್ತದ, ಚೇಳಿನ ವಿಷಯ ಇರ್ತದ, ಸೊಳ್ಳೆ ವಿಷಯ ಇದೆ, ನೊಣದ ವಿಷಯ ಇದೆ, ಹಲ್ಲಿ ವಿಷಯ ಇದೆ, ಎಲ್ಲ ವಿಷಯ ಇಲ್ಲ. ಈ ಎಲ್ಲಾ ವಿಷಯದಕ್ಕಿಂತಲೂ ಇನ್ನೂ ಹೆಚ್ಚಿನ ವಿಷಯ ಯಾವುದು ಅಂತ ಪ್ರಶ್ನೆ. ವಿಷದ್ ವಿಷಯ ಕಹ, ಅದಕ್ಕೆ ಉತ್ತರ ಹೇಳ್ತಾರೆ ಸಮಸ್ತ ವಿಷಯಾನಿ, ಎಲ್ಲಾ ವಿಷಯಗಳು. ಏನು ವಿಷಯಗಳಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಈ ಪಂಚ ವಿಷಯದಲ್ಲಿ ಎಲ್ಲವನ್ನು ಅಡಕಾಗಿದೆ. ಸತಿ, ಸುತ, ಧನ, ನಮಗೇನೇನು ಕಣ್ಣಿಗೆ ಕಾಣ್ತದೆ ಎಲ್ಲ ಇದಕ್ಕ ಪಂಚ ವಿಷಯ ಅಂತ ಕರೀತಾರೆ. ಇವು ಐದೇ ಅಂತ ಅರ್ಥ ಅಲ್ಲ, ಇದರ ಎಲ್ಲವನ್ನು ಅಂತರ್ಭೂತವಾಗಿದೆ. ಇದು ಬಹಳ ವಿಷಯ ಅಂತ ಯಾಕನಾಕ ಜಿಜ್ಞಾಸ ಮಾಡ್ತಾರ. ಈ ವಿಷಯ ಸೇವನೆ ಮಾಡಿದ್ರ ಹೊರಗಿನ ಸ್ಥೂಲ ವಿಷಯ ಲೌಕಿಕ ವಿಷಯ ಸೇವನೆ ಮಾಡಿದ್ರ ಒಂದು ಜನ್ಮ ಹೋಗ್ತದ ಅಷ್ಟೇ, ಅವಿಂದು ಮತ್ತೊಂದು ಪಾಯ್ಸನ್ ಏನಾದ್ರು ಕುಡಿದ್ರೆ ಎಷ್ಟು ಜನ್ಮ ಹೋಗ್ತದೆ? ಒಂದು. ಆದ್ರೆ ವಿಷಯಗಳೆಂಬ ವಿಷಯ ಕುಡಿದ್ರ ಅದು ಜನ್ಮ ಜನ್ಮಾಂತರಕ್ಕೆ ಕಾರಣೀಭೂತ ಆಗ್ತದಂತ ಮಾತನ್ನ ಹೇಳ್ಕೊಂಡು ಹಾಗೆ ಎಷ್ಟು ಪ್ರಶ್ನೆ ಕೇಳ್ಯಾರ. ಬಂದಿ ವಿದ್ವಾನ ಕೇಳಿದ್ದ ಪ್ರಶ್ನೆಗೆ ಸಮರ್ಪಕ ಉತ್ತರ ಹೇಳಿದಾಗ ಇವ ಅಪರೂಪದ ವ್ಯಕ್ತಿ ಅಂತ ಎಲ್ಲರೂ ಶರಣರಾಗ್ತಾರ. ರತ್ನ ಖಚಿತ ಸುಂದರವಾದ ಸಿಂಹಾಸನ ಮೇಲೆ ಯಾರಿಗೆ ಕುಂಡಿರ್ತಾರ? ಆ ಹುಡುಗನಿಗೆ ಅಂದ್ರೆ ಅಷ್ಟಾವಕ್ರ ಮಹಾಮುನಿ ಕುಂಡಿ. ಯಾಕೆ ಅಂದ್ರೆ ಇದಕ್ಕಂತರ ಜ್ಞಾನ ಶಕ್ತಿ ಅಂತ ಅರ್ಥ. ಜ್ಞಾನ ಶಕ್ತಿಯ ಮುಂದೆ ಎಲ್ಲಾ ಶಕ್ತಿಗಳು ಏನಾಗ್ತಾವ? ಕ್ಷೀಣ ಆಗ್ತಾವ. ಎಲ್ಲಾ ಶಕ್ತಿಗಿಂತಲೂ ಶ್ರೇಷ್ಠವಾದ ಶಕ್ತಿ ಯಾವುದಪ್ಪ ಅಂದ್ರೆ ಅದುವೇ ಜ್ಞಾನ ಶಕ್ತಿ. ಅದರದ ಪ್ರಯೋಜನ ಏನು? ಜ್ಞಾನ ಶಕ್ತಿ ಪ್ರಯೋಜನ ಏನು?
ಜ್ಞಾನ ಶಕ್ತಿ ಪ್ರಯೋಜನನು ಮೋಕ್ಷ ಪಡೆಯಕ ಕಾರಣೇ ಗೊತ್ತಿದೆ. ಜ್ಞಾನ ಅಂದ್ರೆ ಒಂದು ಸ್ಥಾನ ಅಲ್ಲ, ಅದೊಂದು ಸಾಧನೆ. ಜ್ಞಾನ ಕೂಡ ಒಂದು ಸಾಧನೆ ಇದೆ. ಜ್ಞಾನ ಶಕ್ತಿಯ ಮೂಲಕವಾಗಿ ನಾವು ಮೋಕ್ಷವನ್ನ ಪಡೆಯುವಕ್ಕೋಸ್ಕರವಾಗಿ ಆ ಶಕ್ತಿಯ ಉಪಯೋಗ ಇದೆ. ನಾವೆಲ್ಲ ಯಾಕೆ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಎಲ್ಲಿ ಹೋಗಿದೆ ಅಲ್ಲಿ ಜ್ಞಾನ ಇರಾಕ ಸಾಧ್ಯವಿಲ್ಲ. ಆದರೂ ಕೂಡ ನೋಡಿ, ಎಷ್ಟು ಸುಂದರವಾಗಿ ವಿವೇಚನೆ ಮಾಡ್ತಾರೆ ಶಾಸ್ತ್ರಗದ್ದಲ್ಲಿ. ಯತ್ರಾಸ್ತಿ ಭೋಗೋ ನತ ತತ್ರ ಮೋಕ್ಷ. ಎಲ್ಲಿ ಹೋಗಿದೆ ಅಲ್ಲಿ ಮೋಕ್ಷ ಇಲ್ಲ. ಯತ್ರಾಸ್ತಿ ಮೋಕ್ಷ ನತ ತತ್ರ ಭೋಗ. ಎಲ್ಲಿ ಮೋಕ್ಷ ಇದೆ ಅಲ್ಲಿ ಭೋಗ ಇರಾಕ ಸಾಧ್ಯವಿಲ್ಲ. ಇಷ್ಟು ನಿಮ್ಗೆ ಅರ್ಥ ಆಯ್ತಾ? ಏನರ್ಥ ಆಯ್ತು? ಎಲ್ಲಿ ಭೋಗಿದೆ ಅಲ್ಲಿ ಮೋಕ್ಷ ಇಲ್ಲ, ಎಲ್ಲಿ ಮೋಕ್ಷ ಇದೆ ಅಲ್ಲಿ. ಈಗ ಭೋಗ ಮತ್ತು ಮೋಕ್ಷ ಎರಡೂ ಒಂದೇ ಕಡೆ ಕೂಡಬೇಕಂದ್ರೆ ಏನ್ ಮಾಡ್ಬೇಕಪ್ಪ? ಅದಕ್ಕೆ ಅವ್ರು ಹೇಳ್ತಾರೆ ನೋಡ್ರಿ. ಸ್ತ್ರೀ ಶಕ್ತಿಚ್ಚ ಸೇವನಂ ತತ್ಪರಾಯಣ. ಇವು ಭೋಗ ಮತ್ತು ಮೋಕ್ಷ ಒಂದೇ ಕಡೆ ಇರಬೇಕು ಅಂತಂದ್ರ ಸ್ತ್ರೀ ಶಕ್ತಿಚ್ಚ ಸೇವನಂ ತತ್ಪರಾಯಣ. ಭೋಗಶ್ಚ ಮೋಕ್ಷಶ್ಚ ಕರಸ್ಥ ಏವ. ಕರಸ್ಥ ಅಂದ್ರ ಅವನ ಕೈಯಲ್ಲಿ ಅಂತ. ಭೋಗ ಮೋಕ್ಷ ಬೇರೆ ಮತ್ತಲ್ಲಿಲ್ಲ, ಅವನ ಕೈಯಾಗೆ ಅಂತ. ಅಲ್ಲಿ ಎಷ್ಟು ಸುಂದರ ವಿವೇಚನೆ ಮಾಡಿ ನೋಡ್ರಿ. ನಿನಗೆ ಜ್ಞಾನ ಶಕ್ತಿ ಶಕ್ತಿಚ್ಚ ಸೇವನ ಅಂದ್ರೆ ಅದು ಆ ಶಕ್ತಿಯನ್ನ ನಿನ್ನಂತೆ ಮಾಡ್ಕೊಂಡಿ ಅಂದ್ರ ಅದು ಅದ್ರ ಪರಿಚಯ ಮಾಡಕ್ಕೆ ಇದು ಶರನ್ನವರಾತ್ರಿ ಇಟ್ಟದ್ದು. ನಾವು ಹಂಗ್ ಮಾಡಿಲ್ಲ, ದೀಪ ಹಾಕಿದೆವು, ಕೊಡ ಇಟ್ಟು, ಕಾಳುಗಳು ಹಾಕಿ, ಮಣ್ಣು ಹಾಕಿ, ಅದು ಮಾಡಿ ಕೊನೆ ದಿವಸ ಏನ್ ಮಾಡಿದೆವು, ಬನ್ನಿ ಹಂಚಿ ಹಬ್ಬ ಮುಗೀತು ಅಂತಂದೆವು. ಅದಕ್ಕೆ ಅದು ಅದು ಅಂತೂ ಪರಂಪರೆ ಹೌದು. ಅದ್ರ ಹಿನ್ನೆಲೆ ಕೂಡ ಒಂದು ಅರ್ಥ ಇದೆ. ಪ್ರತಿಯೊಂದು ಪರ್ವದ ಹಿನ್ನೆಲೆ ಒಂದು ಅಧ್ಯಾತ್ಮದ ನಿಗೂಢವಾದ ತತ್ವವನ್ನು ಅಡಿಗಾರ. ಯಾವುದೇ ಒಂದು ಪರ್ವ ಆಗಲಿ, ಯಾವುದೇ ಒಂದು ಹಬ್ಬ ಆಗಲಿ, ಜ್ಞಾನ ಶಕ್ತಿ ನಮ್ಮಲ್ಲಿತ್ತಪ್ಪ ಅಂದ್ರೆ ಜ್ಞಾನ ಶಕ್ತಿ ಇರೋಣದಿಂದಲೇ ಜನಕನಲ್ಲಿ ಭೋಗನೂ ಇದೆ, ಮೋಕ್ಷನೂ ಇದೆ. ಅರ್ಥ ಆಗ್ತದ? ಹಾಗೆ ಅಂತ ಅರ್ಥ. ಅಂತ ಮೋಕ್ಷದ ಪ್ರಾಪ್ತಿಯನ್ನ ಮಾಡಿಕೊಂಡಿರುವ ಜನಕ ಮಹಾರಾಜ ಇವತ್ತ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಅನುಭೂತಿಯನ್ನ ತನ್ನ ಗುರುವಿನ ಮುಂದೆ. ಗುರು ಅಂದ್ರೆ ಯಾರು? ಮಹಾಮುನಿಗಳ ಮುಂದೆ ಒಪ್ಪಿಸ್ತಾ ಇದ್ದಾನೆ. ಈ ಪರ್ಯಂತರವಾಗಿ ಹೇಳಲ್ಪಟ್ಟಂತ ಒಂದು ನಿಲುವಿನಕ್ಕಿಂತಲೂ ಒಂದು ಹೆಜ್ಜೆ ಇನ್ನೂ ಮುಂದೆ ಹೋಗಿ ಮಹಾಮುನಿಗಳಿಗೆ ಒಪ್ಪಿಸ್ತಾ ಇದ್ದಾನೆ. ಹೇ ಸದ್ಗುರುನಾಥ, ನೀವು ಏನ್ ಹೇಳಿದ್ರಿ? ತ್ಯಾಗ ಮಾಡುವ ಅಂತ ಹೇಳಿದ್ರಿ. ಮತ್ತೇನ್ ಹೇಳಿದ್ರಿ? ಗ್ರಾಹ್ಯ ಮಾಡುವ ಅಂತ ಹೇಳಿದ್ರಿ. ಮತ್ತೇನ್ ಹೇಳಿದ್ರಿ? ಲಯ ಅಂತ ಹೇಳಿದ್ರಿ. ನ ತ್ಯಾಗೋ ನ ಗ್ರಾಹ್ಯ ನ ಲಯ ಕಿಂ ಯಾಕೆ ಅನ್ನೋದಕ್ಕೆ ನಾ ಹೇಳ್ತಾ ಇದ್ದೀನಿ. ತ್ಯಾಗ ಮಾಡಕ್ ಬರಂಗಿಲ್ಲ, ಗ್ರಾಹ್ಯ ಮಾಡಕ್ ಬರಂಗಿಲ್ಲ, ಮತ್ತ ಲಯ ಮಾಡಕ್ ಬರಂಗಿಲ್ಲ. ಯಾಕೆ ಅಂತ ನಾ ಹೇಳ್ತಾ ಸದ್ಗುರುನಾಥ ಇವಾಗ ಮತ್ತೆ ನಿಮ್ಗೆ ನಾನು ಒಪ್ಪಿಸ್ತಾ ಇದ್ದೀನಿ. ನನ್ನ ನಿಲುವನ್ನು ಕುರಿತು ಕೇಳಿ. ಎರಡು ಸುಂದರವಾದ ಮಾತನ್ನ ಜಿಜ್ಞಾಸವನ್ನ ಜನಕ ಮಹಾರಾಜ ಇವೆಲ್ಲ ಹ್ಯಾಂಗ ತಿಳ್ಕೊಳ ಅಂತಂದ್ರ, ಎಷ್ಟೊಂದು ವಿದ್ವಾಂಸರು ದಿವಸ ಚರ್ಚಾ ನಡೆಯದೆ ಇಸ್ಮೇ ಕುಚ ಕರ್ಣಾನಹಿ. ಏನು ಮಾಡಬೇಕಾಗಿಲ್ಲ ಮೋಕ್ಷ ಪಡಿಬೇಕಾದ್ರೆ. ನೆನಪಿಡ್ರಿ ಜನಕ್ಕೆ ಹೇಳಿದ ಮಾತ. ಇದ್ರ ಸಾರಸಗಟನ ಕುರಿತು ಹೇಳ್ಯಾರ ಅವರು. ಇಸ್ಮೆ ಅಂದ್ರ ಈ ಮೋಕ್ಷ ಪ್ರಾಪ್ತಿ ವಿಷಯದಲ್ಲಿ ಕುಚ ಕರ್ಣಾನಹಿ ತಿರ್ಪ ಜಾನನಾಹ ನಕಿ ಮಾನನ. ಇಷ್ಟು ಶಬ್ದ ಇದೆ. ಏನೇನ್ ನೋಡ್ರಿ? ಕುಚ ಕರ್ಣಾನಹಿ
ಏ ಮೋಕ್ಷ ಪಡಿಬೇಕಂತ ತಿಳ್ಕೊಂಡು ಏನಾರೇ ಮಾಡ್ಬೇಕಪ್ಪ ಅಂತ ಹಂಗನ್ನ ಅರ್ಥ ಅಲ್ಲ. ಪಟ್ಟಿ ಗಿಟ್ಟಿ ಎಲ್ಲ ಕಳೆದು ಆ ಕಾಡಿಗೆ ಹೋಗಿ ಒಂದ್ ಕಾಲ ಮೇಲೆ ನಿಂತು ನೀರ್ ಕುಡಿದಂಗಿದ್ದು ಯಾಕ ಮೋಕ್ಷ ಪಡಿ ಸಲುವಾಗಿ ಉಪವಾಸಿದ್ದು ಕಾಳ ಕಡ ತೆರಗೆಲ್ಲಿ ಏನರೆ ತಿಂದು ಹಂಗ ಹಂಗ ಅಂತ ಹೇಳ ಕುಚ್ಚು ಕರ್ನಾನ ಏನು ಮಾಡ್ಬೇಕಾಗಿಲ್ಲ. ಸಿರ್ಪ ಜಾನನ ಹೇ ಏನ್ ಮಾಡ್ಬೇಕು ಆ ತಿಳ್ಕೋಬೇಕಾಗಿದೆ. ಏನ್ ತಿಳ್ಕೋಬೇಕು? ನಾನು ಜೀವನಲ್ಲ, ನಾನು ಯಾರು? ಆ ನಾನು ಆತ್ಮ, ನಾನು ಯಾರಲ್ಲ? ಕುಚ ಕರ್ಣಾನಹಿ ಜಾನನಾಹೆ ನಕಿ ಮಾನನ. ನಾ ಹೇಳಿ ಅಂತಿಂಗ ನಾ ಪರಮಾತ್ಮ ಒಪ್ಪಬೇಕಂತೂ ಅರ್ಥ ಅಲ್ಲ. ಹೇಳ್ಯಾರ ನಮ್ಮ ಶಾಸ್ತ್ರಲ್ಲಿ ಒಪ್ಪಬೇಕಂತಲ್ಲಿ ಜಿಜ್ಞಾಸ ಮಾಡು, ವಿಚಾರ ಮಾಡು, ಮತ್ತೆ ಶುರು ಆಗ್ತದೆ. ಜೀವಾತ್ಮ ಏ ಹೇಳ್ಯಾರಂತ ಒಪ್ಪಬೇಕಂತ ಅರ್ಥ ಅಲ್ಲ. ನೀವು ಒಂದು ವಿವೇಕ ಕೊಟ್ಟಿಲ್ಲ, ಪ್ರಯತ್ನಾದಿ ಪ್ರಯತ್ನಾಧೀನಂ ಪುರುಷ. ನಾವು ಈ ಪುರುಷ ಎದ್ರ ಆದಿಯಿಂದಲೇ ಇದಾನ? ಪ್ರಯತ್ನದ ಆದಿಯಿಂದಲಿ ಪುರುಷ ಇರಬೇಕಂತ. ಮತ್ತೆ ಮೇಲೆ ಪ್ರಯತ್ನನೇ ಇರಲಿಲ್ಲರೆ ನೀನು ಪುರುಷ ಶಬ್ದಕ್ಕೆ ನಿನಗೆ ಅರ್ಥ ಇಲ್ಲ ಅಂತ ಅರ್ಥ. ಪ್ರಯತ್ನ ಮಾಡಂಗಿಲ್ಲ ಅಂತ ಅರ್ಥ ಅಲ್ಲ, ಮಾಡ್ತೇವ ಯಾವಾಗ ಎದಕ್ಕ? ಸಂಸಾರ ಸಲುವಾಗಿ ತಲೆ ಕೆಡಿಸ್ಕೋತಾನ ಏನಾರೇ ಮಾಡ್ತಾನ. ಆದ್ರೆ ಅದೇ ಪ್ರಯತ್ನ ಇಲ್ಲಿ ಮಾಡಿದ್ರೆ ಧನ್ಯ ಆಗ್ತೀರ. ಪ್ರಯತ್ನಾಧೀನಂ ಪುರುಷ, ಕರ್ಮಾಧೀನಂ ಫಲ. ನೀ ಹ್ಯಾಂಗ ಕರ್ಮ ಮಾಡ್ತಿ ಹಂಗ ಫಲ ಸಿಕ್ತದ, ನೀ ಹ್ಯಾಂಗ ಪ್ರಯತ್ನ ಮಾಡ್ತಿ ಹಂಗ ನಿನ್ನಲ್ಲಿ ಪುರುಷತ್ವ ಪೌರುಷತ್ವನ ಬೆಳೀತದ ಅಂತ. ವಿವೇಕಾದಿ ವೈರಾಗ್ಯಾದಿ ಸಾಧನೆಗಳಲ್ಲಿ ಉತ್ಕೃಷ್ಟ ಆಗ್ತವಂತ ಅರ್ಥ ನೋಡಿ. ಇವತ್ತಿನೊಂದು ಮಂತ್ರ ಎಷ್ಟನೇ ಮಂತ್ರ? ನಾಲ್ಕನೇ ಚತುರ್ಥ ಮಂತ್ರವನ್ನ ಸೂತ್ರವನ್ನ ನಾವು ಇವತ್ತು ತಿಳ್ಕೊಳಕ್ಕೆ ಹೊರಟಿದ್ದೇವೆ ಅಂತ ಅರ್ಥ. ಆತ್ಮ ಭಾವೇಶು ನೋ ಭಾವಸ್ಥ ನ ಅನಂತೆ ನಿರಂಜನೆ ಇತ್ಯಸಕ್ತೋ ಸ್ಪೃಹ ಶಾಂತ ಏತ ದೇವ ಅಹಂ ಅಸ್ತಿತಃ. ನನ್ನಲ್ಲಿ ಯಾವ ಆಸಕ್ತಿನೂ ಇಲ್ಲ. ಕೆಳಗಿನ ಸಾಲು ಅಸಕ್ತದ, ನನ್ನಲ್ಲಿ ಯಾವ ಆಸಕ್ತಿನೂ ಇಲ್ಲ. ಆಸಕ್ತಿ ಇಲ್ಲ ಅಂತಂದ್ರೆ ಏನ್ ಶಬ್ದ ಇದೆ ಮುಂದೆ? ಆಸಕ್ತಿ ಇಲ್ಲ ಅಂದ್ರೆ ಏನಿರ್ತದ ಅಂತ ಅರ್ಥ? ನಿರಾಸಕ್ತಿ. ಆಸಕ್ತಿ ಇರುವ ಶಬ್ದ ಏನಿದೆ? ನಿರಾಸಕ್ತಿ. ಅವ್ರು ಹೇಳ್ಯಾರ ಇತ್ಯಾಸಕ್ತೋ ಅಸ್ಪೃಹ. ಸ್ಪೃಹ ಅಂದ್ರೆ ಇಚ್ಛಾ, ಅಸ್ಪೃಹ ಅಂದ್ರೆ ಇಚ್ಛಾ ಇಲ್ಲದೆ ಇರುವುದು. ನನಗ ಆಸಕ್ತಿನೂ ಇಲ್ಲ, ನನಗ ಯಾವ ಇಚ್ಛೆನೂ ಇಲ್ಲ. ಜ್ಞಾನಕ್ಕೆ ಹೋದವಳಕ ಹಾಗೆ ಅಂತ. ಜ್ಞಾನದಿಂದ ಬಹಳ ದೂರ ಇದೀನಿ ಅಂದ್ರೆ ಮತ್ತೆ ಆಸಕ್ತಿ ಮತ್ತೆ ಇಚ್ಛೆಗಳು ತಾಂಡವ ಆಡ್ತಾವ. ಒಂದೇ ಆಸಕ್ತಿ ಅಲ್ಲ, ನಾನಾ ರೀತಿಯ ಆಸಕ್ತಿ. ಒಂದೇ ಇಚ್ಛೆ ಅಲ್ಲ, ನಾನಾ ರೀತಿಯ ಇಚ್ಛೆಗಳು. ಯಾಕೆ ಶುರು ಆಗ್ತಾವ? ನೀನು ಆತ್ಮನಿಂದ ಜ್ಞಾನದಿಂದ ಬಹಳ ದೂರ ಇದ್ದಿ ಅಂತಂದ್ರೆ ನಿನಗೆಲ್ಲವೂ ತಾಂಡವ ಆಗ್ತದೆ. ಬಿಡು ಇಚ್ಛೆ ಆಗ್ಯಾದ, ಹೋಗಿಸಿ ಮುಗಿಸಾನೆ ಅಂದ್ರೆ ಇಚ್ಛೆ ಆಗ್ಯಾದಪ್ಪ, ಭೋಗಿಸೋದು ಮುಗಿಸಿ ಬಿಡಿಸ್ಬಿಡ ಬಿಟ್ಬಿಡ ಸರಿಸ್ಬಿಡಾನಂದ್ರೆ ಇಲ್ಲ. ನೀ ಸರಿಸಿದ್ರೆ ಮತ್ತೊಂದು ಇಚ್ಛೆ ಮನ್ ನಿಂತ. ನ ಕಾಮಹ ಉಪಭೋಗ್ಯನ ಶಾಮ್ಯತೆ. ಕಾಮನೆಗಳು ಉಪಭೋಗ ಮಾಡೋದ್ರಿಂದ ಶಮನ ಆಗುವುದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಅದಕ್ಕೆ ಮಹಾಮುನಿಗಳು ಹೇಳ್ತಾರ ಇದಕ್ಕೆ ಏನು ಮಾಡಬೇಕು. ಏತ ದೇವ ಅಸ್ತಿತಾಹ. ನಾ ಹೀಗಿದ್ದೀನಿ, ಹೆಂಗಿದ್ದೀನಿ ಅಂತಂದ್ರೆ ಶಾಂತೋ. ನಾ ಹೆಂಗಿದ್ದೀನಿ? ಶಾಂತವಾಗಿದ್ದೇನೆ.
ತಾವು ಹಿಂದೆ ಸಮುದ್ರದ ಉದಾಹರಣೆಯನ್ನ ಕೇಳ್ತಾ ಬಂದಿದ್ರಿ. ಸಮುದ್ರದ ಮೇಲೆ ತರಂಗದವೋ ಏನು ಸಮುದ್ರದ ಒಳಗೆ ತರಂಗದವೋ ಏನು ಮೇಲು ತೆಳುಗು ಎರಡೂ ಅದಾವೋ? ಈಗ ಸಮುದ್ರದೆ ಸಮುದ್ರದ ಮೇಲ್ ತರಂಗದ ಒಳಗ ನಿಮಗೆ ಗುರುತಿದೆಲ್ಲ ಗುರುತಿಲ್ಲ. ಸಮುದ್ರದ ಮೇಲೆ ತರಂಗ ಅಷ್ಟೇ, ಸಮುದ್ರದ ಒಳಗ ಒಳಗನ್ನು ತಿರುಗ್ತದೇನು? ಸಮುದ್ರ ಒಳಗೆ ಶಾಂತಿ. ಹಾಗೆ ನೀನು ಅಂತರ್ಮುಖಕ್ಕೆ ಹೋದಾಗ, ನೀವು ಹೊರಗಿದ್ದಾಗ, ನೀನು ಹೊರಗಿದ್ದಾಗ ತರಂಗಗಳು, ನೀನು ನೀನು ಅಂದ್ರ ನಿನ್ನ ಮನಸ್ಸು, ನಿನ್ನ ಭಾವನೆಗಳು, ನಿನ್ನ ಆಸಕ್ತಿ ಇಚ್ಛೆಗಳು ಹೊರಗಿದ್ದಾಗ ತರಂಗಗಳು. ಯಾವ ತರಂಗಗಳು? ಸುಖ ದುಃಖ ಆಸಕ್ತಿ ನೋವು ನೊಲ್ಮೆ ಮಾನ ಅಪಮಾನ ಹುಟ್ಟು ಸಾವು ಹಸಿವೆ ತೃಷೆ ಇವೆಲ್ಲ ತರಂಗಗಳು. ಒಂದೋ ಎರಡು ಇವೆಲ್ಲ ಗೋಜ ಬೇಡಪ್ಪ ಅಂತಂದು ನೀನು ಒಳಗ ಹೋದ್ರ ಶಾಂತಿ ಇದೆ. ಅದಕ್ಕೆ ಅವ್ರು ಹೇಳ್ತಾರ, ನಾ ಶಾಂತಾಗಿನಪ್ಪ ಅಂತ ಹೇಳ್ದಾರ ಅವ್ರು. ಹ್ಯಾಗೆ ಎಂಬುದನ್ನ ಸುಂದರವಾದ ವಿವೇಚನೆಯನ್ನ ಮಾಡ್ತಾರೆ ನೋಡ್ರಿ. ನ ಆತ್ಮ ಭಾವೋನು ಅಂದ್ರ ಆತ್ಮ ದೇಹಾದಿಗಳಲ್ಲಿ ಇಲ್ಲ. ಇದು ಮೊದಲೇ ಶಬ್ದದ ಅರ್ಥ. ಒಂದು ಶ್ಲೋಕದಲ್ಲಿ ನಾಲ್ಕು ಪಾದಗಳಿರ್ತಾವ. ಒಂದು ಶ್ಲೋಕ ಆಗಬೇಕು ಅಂತಂದ್ರ ಎಷ್ಟು ಪಾದ? ನಾಲ್ಕು ಪಾದ. ಇಲ್ಲಿ ನೋಡ್ರಿ, ಆತ್ಮ ಭಾವೇಶು ನೋ ಅಂತ ಒಂದು ಪಾದ ಆಯ್ತು. ಭಾವಾಂತ ಅನಂತೆ ನಿರಂಜನೆ ಇದು ಎರಡನೇ ಪಾದ ಆಯ್ತು. ಮ್ಯಾಲಿನ ಸಾಲದಾಗ ಎರಡು ಪಾದ, ಕೆಳಗಿನ ಸಾಲದಾಗ ಎರಡು ಪಾದ. ಹಿಂಗ ನಾಲ್ಕು ಪಾದಕ್ಕೆ ಒಂದು ಶ್ಲೋಕ ಅಂತ ಕರೀತಾರೆ. ಒಂದೊಂದು ಪಾದದಾಗ ಎಂಟೆಂಟು ಅಕ್ಷರಗಳ ಶಬ್ದಗಳು ಇರ್ತಾವ. ಅಕ್ಷರ ಒಂದೊಂದು. ಈಗ ನ ಆತ್ಮ ಭಾವ ವೇ ಶು ಹೀಗೆ ಏನಿದೆ, ಭಾವೇಶು ಅಂದ್ರೆ ಮೂರು ಅಕ್ಷರ ಐತಿ ಇವಾಗ. ಹೀಗೆ ಎಂಟು ಅಕ್ಷರ ಅಂದ್ರೆ ಮೊದಲನೇ ಸಾಲಿನಾಗ ಹದಿನಾರು, ಕೆಳಗಿನ ಸಾಲದಾಗ ಹದಿನಾರು, ಎಷ್ಟಾಯ್ತು ಅಲ್ಲಿಗೆ? ಮೂವತ್ತೆರಡರಿಂದ ಕೂಡಿದ ಒಂದು ಶ್ಲೋಕ ಅಂತ ಕರೀತಾರೆ. ಇಷ್ಟೇ ಇರೋದು ಪುಟ್ಟ ಒಂದು ಛಂದಸ ಅಂತ. ಮೂವತ್ತೆರಡು ಅಕ್ಷರ ಹೀಗೆ ಎಂಟು ಎಂಟು ಅಕ್ಷರದಾಗ ಒಂದು ಶಬ್ದ ಒಂದು ಅಭೂತಪೂರ್ವವಾದ ಒಂದು ವೇದಾಂತದ ಸಾರವನ್ನ ಜನಕ ಮಹಾರಾಜ ಹೇಳ್ಯಾನ ನೋಡಿ. ನನಗೆ ಬಹಳ ಬಹಳಷ್ಟು ಆಶ್ಚರ್ಯ ಅನ್ನಿಸ್ತದ. ಆತ್ಮ ಭಾವೇಶು ನ ಅಂದ್ರ ಆತ್ಮ ದೇಹದಲ್ಲಿ ಇಲ್ಲ ಒಂದರ್ಥ. ಇನ್ನೊಂದರ್ಥ ಆತ್ಮ ವಿಷಯಾದಿಗಳಲ್ಲಿ ಇಲ್ಲ ಎರಡನೇ ಅರ್ಥ. ಮೂರನೇ ಅರ್ಥ ಆತ್ಮ ಸಂಸಾರದಲ್ಲಿ ಇಲ್ಲ. ಏನ್ರಿ ದೇಹ ಅಂದ್ರೆ ಎಲ್ಲ ಬಂತಿದ್ರಾಗ ದೇಹಕ್ಕೆ ಸಂಸಾರ ಅಂತ ಕರೀತ, ದೇಹಕ್ಕೆ ವಿಶ್ವ ಜಗತ್ತಂತೂ ಕರೀತ. ಹೀಗೆ ಅಂತ ಒಂದೇ ಶಬ್ದನ ಇಟ್ಕೊಂಡು ಜಿಜ್ಞಾಸ ಮಾಡೋಣ. ಆತ್ಮ ಭಾವೇಶು ನ ನ ಆತ್ಮ ಭಾವೇಶು ಅಂದ್ರ ಆತ್ಮ ದೇಹದಲ್ಲಿ ಇಲ್ಲ. ಈಗ ನೀವ್ ಹೇಳ್ರಿ, ಆತ್ಮ ದೇಹದಲ್ಲಿ ಯಾಕಿಲ್ಲ? ನಿರಾಕಾರ ಇರ್ಬೋದಲ್ಲ ಒಳಗ. ಆತ್ಮ ಸರ್ವವ್ಯಾಪಿಯಾಗಿದೆ, ದೇಹ ವ್ಯಷ್ಟಿಯಾಗಿದೆ. ಆತ್ಮ ಸಮಷ್ಟಿಯಾಗಿದೆ, ಸರ್ವವ್ಯಾಪಿಯಾದ ವ್ಯಾಪಕವಾದ ಆತ್ಮ ಇದ್ರಾಗಿರಾಕ ಸಾಧ್ಯಿಲ್ಲ. ನಮಗ ಅನಿಸ್ಯಾದ ಘಟದಲ್ಲಿ ಆಕಾಶ ಇದೆ ಅಂತ ಅನಿಸ್ಯಾದಷ್ಟೇ, ಆದ್ರ ಘಟದಲ್ಲಿ ಆಕಾಶ ಇಲ್ಲ. ಯಾಕೆ? ಅದು ಸರ್ವವ್ಯಾಪಿ ಆಗಿದೆ. ಈಗ ಅರ್ಥ ಆಯ್ತು ನಿಮಗ? ಇಲ್ಲ ಸುಮ್ಮನೆ ತಲೆ ಹಾಕ್ಬೇಡ್ರಿ. ಏ ಮಾನನಾನ ಹೇ ಜಾನನಾ
कुछ करना नहीं, क्या करना है फिर? मानना, सिर्फ मानना। ना हेळिद ओप्पबेकंत अवरेल्ल ओप्पबेकंत अल्ल, जिज्ञास माडि विचार माडि, तिळिल्लंद्र मत्ते केळि, ननगे इवाग बंतंद्र हेळ्तीनि, नाळे हेळ्तीनि, विचार माडि ಏನ್ ಅರ್ಥ ಐತಿ ನಿಮಗೆ? ಅವ್ರೇನ್ ಹೇಳ್ಯಾರ, ನ ಆತ್ಮ ಭಾವೇಶು, ಇದೊಂದು ಪಾದ, ಈ ಶ್ಲೋಕದ ಒಂದು ಒಂದು ಅರ್ಧ ಪಾದ, ಕಾಲಭಾಗ ಪಾದ. ಆತ್ಮ ದೇಹದಲ್ಲಿ ಇಲ್ಲ, ಅಥವಾ ಆತ್ಮ ಜಗತ್ತೊಳಗಿಲ್ಲ, ಆತ್ಮ ವಿಷಯದಲ್ಲಿ ಇಲ್ಲ, ಆತ್ಮ ಸಂಸ್ಥೆ, ಹಿಂಗೆಲ್ಲ ಅಧ್ಯಯನ ಮಾಡ್ಕೋಬೇಕು ನಾವು. ಯಾಕೆ ಅಂತ ಕೇಳಿದ್ರ, ಇವೆಲ್ಲವೂ ಕ್ಷರವಾಗಿವೆ, ಅವ ಅಕ್ಷರವಾಗಿದ್ದಾನೆ. ಇವೆಲ್ಲವೂ ವ್ಯಷ್ಟಿಯಾಗಿದೆ, ಅವ ಸಮಷ್ಟಿಯಾಗಿದ್ದಾನೆ. ಇದಕ್ಕೆ ಸೂಕ್ತವಾದ ಉತ್ತರ ಅಂತಂದ್ರೆ ಅದು ವ್ಯಾಪಕವಾಗಿದೆ. ವ್ಯಾಪಕವಾದ ವಸ್ತು ಅವ್ಯಾಖ್ಯದಲ್ಲಿ ಇರಕ್ಕೆ ಸಾಧ್ಯವಿಲ್ಲ. ಇದೇ ಅಲ್ರಿ ಅಂತ ಸುಮ್ಮನೆ ನಿಮಗೆ ಭಾಸ ಆಗ್ಯದಷ್ಟೇ. ಘಟದೊಳಗ ಆಕಾಶ ಇದೆ ಅಂತ ಭಾಸ ಆಗ್ಯದ, ಅಲ್ಲೇ ಯಾಕ ಇಲ್ಲೂ ಇದೆ, ಇಲ್ಲ ಘಟದೊಳಗ ಹೊರಗೂ ಇಲ್ಲ ಇದೆ, ಹಾಗೆ ಒಳಗೆ ಇದೆ ಅಂತ ಅನ್ಬಾರ್ದು ಅಂತ ಹೇಳ್ತಾನವ. ಇದು ಯಾಕೆ ಹೇಳಕ್ ಹೊಂಟ ಅಂದ್ರ, ಆತ್ಮ ವ್ಯಾಪಕ ಇದೆ ಅಂತ ಹೇಳಕ್ ಹೊಂಟಾನ. ಆತ್ಮನಿಗೆ ಸಂಕುಚಿತ ಮಾಡಬೇಡ, ಅಲ್ಲೇ ಇಷ್ಟೇ ಇದೆ ಎಂತಾರಾಗ, ಈ ಮಾಂಸ ಮಧ್ಯ ರಕ್ತದ ಮಧ್ಯದಲ್ಲಿ ಇದೆ ಕುಂತದ ಅಂತ ಹಂಗ್ ಮಾಡಕ್ ಹೋಗ್ಬೇಡ ಅಂತ ಅಚಿಂತ್ಯತೆ ಇದೆ ಅಂತ ಹೇಳಕ್ ಹೊಂಟಾನ. ಯಾರು? ಜನಕ ಹೇಳಕ್ ಹೊಂಟಾನ. ದೇಹದಲ್ಲೇ ಕಳ್ಳನಲ್ಲಿದೆ, ಸುಳ್ಳನಲ್ಲಿದೆ, ಹಾಂಗಿದೆ ಅಂತಲ್ಲ, ಅದು ಸರ್ವ ವ್ಯಾಪಿಯಾಗಿದೆ ಅಂತ, ಅಷ್ಟೇ ಇದೆ, ಅಲ್ಲೇ ಇದೆ ಅಂತ ಹಿಂಗ ಭಾವನೆ ಮಾಡ್ಕೋಬೇಡ ಅಂತ ಅನ್ನೋ ಆತ್ಮನ ಅಚಿಂತತೆಯನ್ನ ಕುರಿತು ಸ್ಪಷ್ಟಪಡ. ನಾನು ಎಲ್ಲಾ ಕಡೆ ಇದ್ದೇನೆ, ಬರೇ ದೇಹದಾಗಿದ್ದೇನೆ ಅಷ್ಟೇ ಅಂತ ಅರ್ಥ ಅಲ್ಲ. ಅರ್ಥ ಆಗ್ತದ? ಇಷ್ಟು ನಿಮ್ಗೆ ಅರ್ಥ ಆದ ಬಳಿಕ, ಆತ್ಮ ದೇಹದಲ್ಲಿ ಇಲ್ಲ. ಈಗ ಆತ್ಮ ದೇಹದಲ್ಲಿ ಇದ್ದಾನೆ ಅಂತಂದ್ರೆ ಏನಾಗ್ತದ ಅಂತಂದ್ರ, ದೇಹದ ಆಶ್ರಯ ಆತ್ಮ ಪಡ್ದಾನ ಅಂತ ಆಗ್ತದ. ಆತ್ಮ ಯಾರ ಆಶ್ರಯ ಪಡ್ಕೊಂಡದನ? ಹಂಗಾಗ್ತದ. ಸರ್ಪ ಕಾಣಕ ಆಶ್ರಯ ಯಾವುದು? ಈಗ ನೋಡಿ ನೀವು ಎಷ್ಟು ಸರಳ ಅಂದ್ರೆ ರಜ್ಜು ಅಂತ. ಅದಕ್ಕೆ ಜನಕ್ಕೆ ಹೇಳ್ತಾನ, ಸರ್ಪಕ್ಕೆ ರಜ್ಜು ಆಶ್ರಯ ಅಲ್ಲ, ಆತ್ಮನಿಗೆ ದೇಹ ಆಶ್ರಯ ಅಲ್ಲ. ಸರ್ಪಕ್ಕೆ ರಜ್ಜು ಆಶ್ರಯ ಅಲ್ಲ. ಯಾಕೆ ಅಲ್ಲ ಅಂದ್ರೆ, ಇದೇ ಇದ್ರೆ ತಾನೇ ಆಶ್ರಯ, ಇಲ್ಲವೇ ಇಲ್ಲಲ್ಲ. ಇದ್ರೆ ತಾನೇ, ಈಗ ಇದು ಈ ವಸ್ತು ಇಡಾಕಿದ್ದು ಆಶ್ರಯ ಇದೆಯಪ್ಪ, ಈ ವಸ್ತು ಇಡಾಕ ಒಂದು ಆಶ್ರಯ ಇದೆ. ಇದು 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 ವಸ್ತು ನಿಮ್ಗೆ, ಇದು ಸಮೇತ ಈ ವಸ್ತು ಕಾಣಿಸ್ ನಿಮಗೆ. ಈಗ ಇದು ಇಲ್ಲವೇ ಇಲ್ಲ, ಆದ್ರೂ ನಿಮಗೆ ಏನೋ ಕಣ್ಣಿನ ದೋಷ ಕಾಣ್ತಾ ಇದೆ, ಇಲ್ಲಿ ಇಂಥದ್ದು ಬದು ಇತ್ತು ಅಂತ. ಈ ಇದ್ರೆ ತಾನೇ ಆಶ್ರಯ ಪಡೆಯೋದು, ಅಥವಾ ಪಡೆದ ಹಾಗೆ ಇರುವುದು ಅನ್ನಿಸ್ತದೆ. ಆಶ್ರಯ ಶಬ್ದದಲ್ಲಿ ಬಂತ ಇಲ್ಲಿ, ಸರ್ಪ ಇದ್ರೆ ತಾನೇ ಆಶ್ರಯ ಆಗಿದ್ರೆ ನೀನು ಏನ್ರ ಕಲ್ಪನೆ, ಅದಕ್ಕೆ ಯಾರೇನ್ ಮಾಡ್ತಾರೆ ಅಂತ ಹಾಗೆ ಅಂತ. ಅರ್ಥ ಆಗಲ್ರೆ? ಒಂದು ಪಕ್ಷದಲ್ಲಿ ದೇಹದಲ್ಲಿ ಆತ್ಮ ಇದ್ದಾನೆ ಅಂತಂದಾಗ ಏನಾಗ್ತದ, ಆಧಾರ ಮತ್ತು ಆದೇಯ ಭಾವನ ಹೇಳಬೇಕಾಗ್ತದ. ದೇಹ ಆಧಾರಿದೆ, ದೇಹದಲ್ಲಿ ಆದೇಯ ಎಂಬುದು ಆತ್ಮ ಇದೆ ಅಂತ ಹೇಳಬೇಕಾಗ್ತದ. ನಾನು ನಿಮ್ಗೆ ಭಾಳ ಸಲ ಹೇಳಿನಿ, ಆದೇಯ ವಸ್ತು ಯಾವಾಗಲೂ ಕಲ್ಪಿತ ಅಂತ ಅರ್ಥ. ಹಂಗಾಗಿ ಆತ್ಮ ಕಲ್ಪಿತ ಅನ್ಬೇಕಾಗ್ತದೆ. ಇಂದ ಎಷ್ಟು ಅನರ್ಥ ಆಗಲ್ಲ, ಎಷ್ಟು ಹಾನಿ ಆಗಲ್ಲ. ಆಧಾರ ಆಧೇಯ, ಆಧೇಯ ಯಾವಾಗಲೂ ಆಧಾರದ ಆಶ್ರಯನ ಪಡೆದ. ಆಧಾರ ಯಾವ ಆಧಾರದ
ಆಧಾರದ ಆಶ್ರಯ, ಆಧಾರದ ಆಶ್ರಯದಲ್ಲಿ ಯಾವ್ದಿರ್ತದ? ಅದೇ ಇರ್ತದ. ಹಾಗೆ ಆತ್ಮ ದೇಹದಲ್ಲಿ ಇದಾನ ಅಂತಂದಾಗ ಇದು 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 ದೇಹ ಅಧೇಯ ಆಧಾರ ಆಯ್ತು, ಆತ್ಮ ಅಧೇ ಆಯ್ತು. ಅವಾಗ ಅದಕ್ಕೆ ಆತ್ಮನೇ ಕಲ್ಪಿ ತನ್ಬೇಕಾಗ್ತದ. ಹಾಗಾಗಿ ಜನಕ ಸ್ಪಷ್ಟ ಶಬ್ದದಲ್ಲಿ ಹೇಳ್ತಾನ, ನ ಆತ್ಮ ಭಾವೇಶು, ಅಂದ್ರ ಆತ್ಮ ದೇಹದಲ್ಲಿ ಇಲ್ಲ. ಇದು ನಮ್ಗೆ ಅರ್ಥ ಆಯ್ತು ಇವಾಗ. ಈಗ ಮತ್ತೆ ಮುಂದೆ ಅವ ಹೇಳ್ತಾನ, ಈಗ ಇದು ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು? ಅಲ್ಲ ಸರಿ ಅಲ್ಲ ಹೇಳಿ, ಏನ್ ಅರ್ಥ ಆಯ್ತು? ಹಾಗಾಗಿಲ್ಲ, ಒಂದ್ ಅರ್ಥ. ಎರಡನೇ ಅರ್ಥ, ಆಧಾರ ನಾಶ ಆಗದ ಅದೇ ನಾಶ ಆಗ್ಬೇಕಾಗ್ತದೆ. ಒಂದ್ ಅರ್ಥ ಆಯ್ತು. ಇನ್ನೊಂದ್ ಅರ್ಥ, ನಮ್ ಮೂರ್ನಾಕ್ ಹೇಳಿನಿ, ಸುಮ್ಮನೆ ಎರಡು ಹೇಳಂತ. ಇನ್ನೊಂದ್ ಅರ್ಥ ಯಾವುದು? ದೇಹದಲ್ಲಿ ಆತ್ಮ ಇಲ್ಲ ಅನ್ನೋದು ಇನ್ನೊಂದ್ ಅರ್ಥ ಯಾವುದು? ಆತ್ಮ ಸರ್ವ ವ್ಯಾಪಕವಾಗಿದ್ದಾನೆ, ದೇಹ ಪರಿಚ್ಛಿನ್ನವಾಗಿದೆ. ಪರಿಚ್ಛಿನ್ನದಲ್ಲಿ ವ್ಯಾಪಕ ವಸ್ತು ಇರಾಕ ಸಾಧ್ಯ ಇಲ್ಲ. ಆಕಾಶ ಒಂದೋ ಎರಡೋ ಒಂದೇ. ಘಟ ಪರಿಚ್ಛಿನ್ನ ಇದೆ, ಆಕಾಶ ವ್ಯಾಪಕವಾಗಿದೆ. ಆಕಾಶ ವ್ಯಾಪಕವಾಗಿದೆ, ಘಟ ಪರಿಚ್ಛಿನ್ನವಾಗಿದೆ. ವ್ಯಾಪಕವುಳ್ಳ ವಸ್ತು ಪರಿಚ್ಛಿನ್ನದಲ್ಲಿ ಇರಾಕ ಸಾಧ್ಯವಿಲ್ಲ. ಅರ್ಥ ಆಯ್ತಾ? ಹಾಗೆ ದೇಹ ಪರಿಚ್ಛಿನ್ನವಾಗಿದೆ, ಆತ್ಮ ವ್ಯಾಪಕ ಆಗಿದೆ. ವ್ಯಾಪಕ ವಸ್ತು ಪರಿಚ್ಛಿನ್ನದಲ್ಲಿ ಹೆಂಗಿರ್ತದ ಅಂತ ಹೇಳಕ್ ಬರ್ತಿದ್ದ. ಅರ್ಥ ಆಯ್ತಾ? ಇವಾಗ ಮುಂದೆ ನಡಿರುವಾಗ, ನ ಭಾವೇಶು ಆತ್ಮ ಅಂತ ಹೇಳಿದ ಬಳಿಕ ಮತ್ತೆ ಮುಂದೆ ಅವ ಹೇಳ್ತಾನ, ನೋ ಭಾವಾಹ ಐತ್ರಿ ಆತ್ಮ ದೇಹ, ಈ ದೇಹವೇ ಆತ್ಮದಲ್ಲಿ ಇದೆ ಅಂತ ಹೇಳಾನೆ ಅಂತ ಅಂದ. ಹಂಗ ಹೇಳಿದ್ರ ಅವ ನ ಅಂತ ಹೇಳ್ತಾನೆ, ಇಲ್ಲ ಅಂತ ಹೇಳ್ತಾನ. ಈಗ ಮೊದಲನೇ ಸಂಗತಿ ಗುರುತೈತಲ್ಲ, ಈಗ ಎರಡನೇ ಸಂಗತಿ, ದೇಹದಲ್ಲಿ ಆತ್ಮ ಇಲ್ಲ, ಆತ್ಮನಲ್ಲಿ ದೇಹ ಇಲ್ಲ. ಈಗ ಎರಡನೇ ಸಂಗತಿ ಹೇಳ್ತಾನ, ಆತ್ಮನಲ್ಲಿ ದೇಹ ಇಲ್ಲ. ಕಿಂ, ಯಾಕೆ? ಮೊದಲೇದಾಯ್ತಲ್ಲ, ಆಯ್ತಲ್ಲ. ಈಗ ಆತ್ಮನಲ್ಲಿ ದೇಹ ಇಲ್ಲ, ಯಾಕೆ ಅಂದ್ರ ಆತ್ಮ ನಿರಾಕಾರವಾಗಿದೆ. ಅವ್ರ ಶಬ್ದ ಬಳಸ್ತಾ ಇದಾರೆ. ಆತ್ಮ ಏನಾಗಿದೆ ಅಂದ್ರ ಅನಂತ ನಿರಂಜನೆ, ಇದು ಅನಂತವಾಗಿದೆ, ನಿರಾಕಾರವಾಗಿದೆ, ನಿರಂಜನವಾಗಿದೆ. ಹೀಗಾಗಿ ನಿರಾಕಾರ ವಸ್ತುವಲ್ಲಿ ಸಾಕಾರ ವಸ್ತು ಇರಾಕ ಸಾಧ್ಯವಿಲ್ಲ. ದೇಹ ಸಾಕಾರವಾಗಿದೆ, ಇದು ನಿಮ್ಗೆ ಸ್ವಲ್ಪ ತಿಳ್ಕೊಳಕ್ ಕಷ್ಟ ಆಗ್ಬಹುದು. ಈಗ ಮತ್ತೊಂದ್ ಅರ್ಥನ ಕೇಳಿದೆ, ಆತ್ಮ ನಿರಾಕಾರವಾಗಿದೆ, ಶೀಘ್ರನಿಂದ ಆತ್ಮನಿಗೆ ದೇಹಾದಿ ಉಪಾಧಿ ಇಲ್ಲ. ಆತ್ಮನಲ್ಲಿ ದೇಹ ಇದೆ ಅಂತಂದಾಗ ಆತ್ಮನಿಗೆ ಉಪಾಧಿ ಹೇಳಬೇಕಾಗಿದೆ. ಆತ್ಮನಲ್ಲಿ ದೇಹ ಇದೆ ಅಂದಾಗ ಆತ್ಮನಿಗೆ ಉಪಾಧಿ ಹೇಳಬೇಕಾಗಿತ್ತು. ಆತ್ಮನಿಗೇನಿಲ್ಲ, ಯಾಕೆ ನಿರಾಕಾರದನ ನಿರಂಜನ. ಅವರೇ ಶಬ್ದ ಪ್ರಚಾರ, ಅನಂತ ನಿರಂಜನೆ, ಇದಕ್ಕೆ ಕೊನೆ ಇಲ್ಲ, ದೇಹಕ್ಕೊಂದು ಕೊನೆ ಇದೆ. ನಿರಂಜನೆ ನರಂಜನ ಯಾವುದು ಅಂಟಗೊಂಡಿಲ್ಲ ಇದಕ್ಕೆ, ಹಾಗೆ ಅಂತಾರೆ. ಹಾಗಾಗಿ ದೇಹದಲ್ಲಿ ಆತ್ಮ ಇಲ್ಲ, ಆತ್ಮನಲ್ಲಿ ದೇಹ ಇಲ್ಲ. ಆತ್ಮನಲ್ಲಿ ದೇಹ ಇಲ್ಲ ಅಂಬುದಕ್ಕ ಇನ್ನೊಂದು ಸ್ವಲ್ಪ ಜಿಜ್ಞಾಸೆ. ಹಗ್ಗದಲ್ಲಿ ಹಾವಿಲ್ಲ, ಹಾವಿನಲ್ಲಿ ಹಗ್ಗಿಲ್ಲ. ಅರ್ಥ
ಆಗ್ತದೆ ಉದಾಹರಣೆ ಘಟದಲ್ಲಿ ಮಣ್ಣಿಲ್ಲ ಮಣ್ಣಿನಲ್ಲಿ ಘಟ ಇಲ್ಲ ಮಣ್ಣಿನಲ್ಲಿ ಘಟ ಇಲ್ಲ ಮಣ್ಣಿನಲ್ಲಿ ಘಟ ಇಲ್ಲ ಅರ್ಥ ಆಯ್ತಾ ಯಾಕಿಲ್ಲ ಮಣ್ಣಿ ಮಣ್ಣ ಮಣ್ಣಿದೆ ಒಂದು ಬುಟ್ಟಿ ಮಣ್ಣು ತಂದ್ರೆ ಅದ್ರಲ್ಲಿ ಘಟ ಇದೆ ಇಲ್ಲ ಯಾಕಿಲ್ಲ ಹಾ ಇಲ್ಲಿ ಇಲ್ಲಿ ಆಕಾರ ಇಲ್ಲ ಆಕಾರ ಇತ್ತಂದ್ರೆ ಏನ್ರಿ ಇದೆ ಅಂತ ಹೇಳ್ಬೋದು ಆಕಾರ ಇಲ್ಲ ಮಣ್ಣಿಗೆ ಒಂದು ಆಕಾರ ಕೊಟ್ಟಿಲ್ಲ ಇವಾಗ ಮಣ್ಣಿನಲ್ಲಿ ಹಾಗಾಗಿ ಏನಿಲ್ಲ ಘಟ ಇಲ್ಲ ಅರ್ಥ ಆಯ್ತು ನಿಮಗೆ ಮಣ್ಣಿನಲ್ಲಿ ಏನಿಲ್ಲ ಘಟ ಇಲ್ಲ ಯಾಕಿಲ್ಲ ಘಟ ಅಂದ್ರೆ ಒಂದು ಆಕಾರ ಇದೆ ಮಣ್ಣಿಗೆ ಆಕಾರ ಇಲ್ಲಲ್ಲ ಹಾಗಾಗಿ ಮಣ್ಣಿನಲ್ಲಿ ಘಟ ಇಲ್ಲ ಅಂತ ಸಿದ್ಧ ಆಯ್ತು ಇವಾಗ ಈಗ ಎರಡನೇ ಕೇಳಿ ಘಟದಲ್ಲಿ ಮಣ್ಣ ಇಲ್ಲ ಇದು ಕಷ್ಟ ಆಗ್ತದೆ ಘಟದಲ್ಲಿ ಮಣ್ಣ ಇಲ್ಲ ಘಟ ಇದ್ರೆ ತಾನೇ ಮಣ್ಣು ಇರಬೇಕಾದಿತ್ತು ಘಟ ಘಟ ಎಂಬುದು ಇದ್ರೆ ತಾನೇ ಘಟವೇ ಖುಷಿ ಘಟವೇ ಈಗ ನಿಮ್ಗೆ ಅರ್ಥ ಆಗಲ್ಲ ಹಾ ಘಟ ನಾಶ ಆದ್ರೆ ಮಣ್ಣು ನಾಶ ಆಗಬೇಕಾಗಿತ್ತು ಹಾಗಾಗಿ ಮಣ್ಣಿನಲ್ಲಿ ಘಟದಲ್ಲಿ ಮಣ್ಣ ಇಲ್ಲ ಅರ್ಥ ಆಗ್ತದ ಮತ್ತೇನಿದೆ ಮಣ್ಣೇ ಇದೆ ಮೊದಲು ಮಣ್ಣಿದೆ ನೀ ಘಟ ಅಂದಾಗೂ ಮಣ್ಣಿದೆ ಗಣ್ಣ ಘಟ ಹೊಡೆದಾಗೂ ಮಣ್ಣೇ ಇದೆ ಅರ್ಥ ಆಯ್ತಾ ಹಾಗೆ ಅಂತ ಇಂಥ ಉತ್ಕೃಷ್ಟವುಳ್ಳ ಇಚ್ಛಾ ಉಳ್ಳವ ನಾನು ನನಗ ಯಾವ ಆಸಕ್ತಿ ಇಲ್ಲ ನನಗೇನಿಲ್ಲ ಹಾ ಈ ಜಗತ್ತೆಂಬುದೇ ಇಲ್ಲ ಅಂದಾಗ ಏನಿಲ್ಲ ಘಟ ಎಂಬುದು ಇಲ್ಲವೇ ಇಲ್ಲ ಘಟ ಅಂದ್ರೆ ಈ ಜಗತ್ತು ಈ ಜಗತ್ತೆಂಬುದೇ ಇಲ್ಲ ಅಂದಾಗ ನನಗೆ ಆಸಕ್ತಿ ಎಲ್ಲಿ ಬಂತು ಇಚ್ಛಾ ಎಲ್ಲಿ ಬಂತು ಸ್ಪೃಹ ಎಲ್ಲಿ ಬಂತು ಹಾಗಾಗಿ ನನ್ನಲ್ಲಿ ಇದು ಯಾವುದು ಇಲ್ಲ ಅಂತ ಜನಕ ಮಹಾರಾಜ ಎಲ್ಲಿ ಹೇಳ್ತಾರೆ ಯಾರು ಇಂಥ ಜ್ಞಾನದಿಂದ ದೂರ ಅದಾರ ಅವರಿಗೆ ಮನಸ್ಸು ಮಾಯಾರೂಪನ ತಾಳ್ತದ ಎದರಿಂದ ದೂರಿದ್ದವ್ರಿಗೆ ಹಾ ಯಾರು ಜ್ಞಾನ ಶಕ್ತಿಯಿಂದ ಯಾರು ದೂರ ಅದಾರ ಇಂಥ ಜಿಜ್ಞಾಸ ವಿಚಾರಗಳಿಂದ ಯಾರು ದೂರ ಅದಾರ ಅದಕ್ಕೆ ಅವ್ರು ಹೇಳ್ಯಾರ ಅವಿಚಾರೇಣ ಕೃತೋ ಬಂದು ವಿಚಾರೇಣ ನಿವರ್ ನಿನ್ನಲ್ಲಿ ಇಂಥ ಒಂದು ನಿಖರವಾದ ವಿಚಾರ ಇಲ್ಲದೇ ಇದ್ರ ನಿನಗ ಬಂಧನ ಅಂದ್ರೆ ತಲೆಬ್ಯಾನೆ ಆಗ್ತದ ತಲೆನೋವು ಆಗ್ತದ ಮಾನಸಿಕ ಆಗ್ತದ ಚಿಂತೆ ಆಗ್ತದ ವಿಚಾರ ಆಗ್ತದ ಪುರುಸತಿ ಇರಂಗಿಲ್ಲ ಯಾಕ ಸತ್ಯ ಅಂತ ತಿಳ್ಕೊಂಡಿ ಜನಕ ಮಹಾರಾಜ ಮೊದಲ ಇದೇ ಪ್ರಶ್ನೆ ಮಾಡಿದ ಹೇಳಿ ಒಂದು ಪ್ರಸಂಗ ಜನಕ ಮಹಾರಾಜನಿಗೆ ರಾಜ ನೋಡ್ರಿ ಸುಂದರ ಭವ್ಯ ದಿವ್ಯವಾದ ಮಂತ ಮೃದುವಾದ ಹಾಸಿಗೆ ಹೊದಿಕೆ ಪ್ರಫುಲ್ಲಿತವಾದ ಬೆಳಕ ಸುಂದರ ವಾತಾವರಣ ರಾಜ ಅಲ್ಲ ಅದಕ್ಕೆ ಅಂತಾರ ಭೋಗ ಅಂತ ಕರೀತಾರೆ ಇಂಥ ಭೋಗದ ಐಶ್ವರ್ಯದ ಸಂಪತ್ತಿಯ ಮಧ್ಯದಲ್ಲಿ ಸಮ್ರಾಟ ಮಹಾರಾಜ ಮಲ್ಕೊಂಡ ಅವನಿಗೆ ಒಂದು ಕನಸು ಬಿತ್ತು ಕಾಡಿಗೆ ಭೇಟಿ ಆಡಾಕ ರಾಜ ಹವ್ಯಾಸ ಇರ್ತಂದ್ರಿ ಭೇಟಿ ಆಡಾಕ ಕುದುರೆ ಮೇಲೆ ರಾಜ ಹೋದಾಗ ರಾಜ ಜಾರಿ ಕುದುರೆ ಮೇಲೆ ಬಿದ್ದ ಅವನಿಗೆ ಹೇಳಾಕ ಪ್ರಾಣಿಲ್ಲ ಬಾಯಾಗ ನೀರು ಹಾಕೋಕೆ ಯಾಕೆ ಕಾಡಲ್ಲ ಯಾರೂ ಇಲ್ಲ ಹೊಟ್ಟಿ ಹಸಿ ಆಗ್ಯದ ಬಾಯಾರಿಕೆ ಆಗ್ಯದ ಎಲ್ಲಿದಲ್ಲ ಇದು ಕನಸಿನಲ್ಲಿ
ಹ್ಯಾಂಗ್ಯಾಂಗೋ ಕೆತ್ತರಿಸಿ ಮಾಡಿ ಎದ್ದು ಆಗ್ಲೇ ಬಟ್ಟೆ ಹರಿದು ಹೋಗಿವು, ಎಲ್ಲ ಮಲೀನಾಗಿದ. ರಾಜ ಭಿಕ್ಷಾ ಕೇಳಾಕ ಹೋಗ್ತಾನ. ಮಾ ಸ್ವಲ್ಪ ಏನ್ರಿ ಕುಡಿದಿನಾಗ, ಏ ನಿನಗೇನ್ ತಾಳೆಗದ ಹೋಗು ಅಂತ. ಎಷ್ಟೋ ಮನಿ ಅಡ್ಡಾಡಿದ್ರು ಕೂಡ ರಾಜ ಯಾರೋ ಒಂದ್ ಸುತ್ತ ಅನ್ನ ಹಾಕ್ಲಿಲ್ಲ. ರಾಜ ಬಹಳ ಕಂಗಾಲದ. ಯಾವ ರಾಜ? ಕನಸಿನ ರಾಜ. ಯಾವ ರಾಜ? ಕನಸಿನ ರಾಜನಿಗೆ ಕಂಗಾಲಾದ. ಇದು ಎಂತ ಪರಿಸ್ಥಿತಿಯಪ್ಪ, ಪಟ್ಟಿ ಹಸ್ದಾದ ಏನು ಮಾಡಬೇಕು ಅಂತ ಹೀಗೆ ಚಿಂತೆ ಮಾಡಿದ ಎತ್ತರಾಗ್ಬಿಡ್ತು. ನೋಡ್ತಾನ ಏನಿದೆ, ಭವ್ಯವಾದ ಅರಮನೆ, ಪಕ್ಕದಲ್ಲಿ ಹಣ್ಣು ಹಂಪಲು, ಹಾಲ ಮಿಠಾಯಿ, ಏನ್ ತಿಂತೀರಿ, ಏನ್ ಬಿಡ್ತೀರಿ? ಅವಾಗ ರಾಜ ಅಂತಾನ, ಅದು ಸತ್ಯೋ ಏನ, ಇದು ಸತ್ಯ ಅರ್ಥ ಕೊಡೋ, ಸತ್ಯ ಹೇ ಕ್ಯಾ ಯಹ ಸತ್ಯ ಹೇ. ಇದೇ ಪ್ರಶ್ನೆ ಎಲ್ಲಾರು ಎಲ್ಲಾರನ್ನ ಸೋಲಿಸಿದ ಬಳಿಕ ರಾಜ ಕೊನೆ ಪ್ರಶ್ನೆ ಮಾಡ್ತೀನಿ, ಅವಾಗ ನಾನು ಹೌದಂತೀನಿ ಅಂದ್ರೆ ಇದೇ ಪ್ರಶ್ನೆ ಕೊನೆ ಕೇಳಿದ್ದು ಯಾರಿಗೆ, ಅಷ್ಟಾವಕ್ರ ಮುನಿಗಳಿಗೆ. ಇದು ಕೊನೆ ಪ್ರಶ್ನೆ ಒಂದು, ಏನಂತ ಗುರುತೈತಾ? ಏನೋ ವಿಚಿತ್ರವಾದ ಕನಸ. ಆ ಕನಸಿನಲ್ಲಿ ಇವ ಭಿಕ್ಷುಕ ಆಗಿದ. ನಾನು ಭಿಕ್ಷುಕನು, ಯಾನು ಏನು, ನಾನು ರಾಜನು. ಅರ್ಥ ಆಗ್ತದ? ಈಗ ನಾ ರಾಜ ಇದೆ, ಅವಾಗ ಏನಾಗಿದೆ ನಾನು? ಓ ಸತ್ಯ ಹೇ ಕ್ಯಾ ಯಹ ಸತ್ಯ ಹೇ. ಈಗ ನೀವು ಹೇಳ್ರಿ, ಅಷ್ಟಾವಕ್ರ ಮಾಮನು ಏನು ಉತ್ತರ ಹೇಳಿರ್ಬೇಕು? ನೀವೇ ಅಷ್ಟಾವಕ್ರ ಅಂತ ಇಟ್ಕೊಳ್ಳಿ, ಏನ್ ಹೇಳಿರ್ಬೇಕು? ಈಗ ಅದು ಕನಸು ಅಂತ ನಿಮ್ಗೆ ಗುರುತಾಯ್ತು ಭಿಕ್ಷುಕ, ಇದು ಕನಸು ಅಂತ ನೀವು ಹ್ಯಾಂಗ ತಿಳ್ಕೊಂಡ್ರಿ? ಇದು ಸತ್ಯ ಇದೆ, ಸರಿ ಉತ್ತರ ಏನು ಸರಿ ಇದೆ, ಮತ್ತೊಂದು ಜಿಜ್ಞಾಸ ಮಾಡ್ತಾ ಇದ್ದೀವಿ ಇವಾಗ. ಇದು ಕನಸು ಅಂತ ನೀವು ಹ್ಯಾಂಗ ಹೇಳ್ತೀರಿ? ಅದೊಂದು ಲಘು ಕನಸ, ಇದೊಂದು ದೀರ್ಘ ಕನಸ. ಅದೊಂದು ಲಘು ಸ್ವಪ್ನ, ಇದೊಂದು ದೀರ್ಘ ಸ್ವಪ್ನ. ವಿಷಮ ಸಂಸಾರ ಇದನ್ನು ಸುಮ್ಮನೆ ಹೇಳದ ಹಂಗೆ ಅಷ್ಟೇ, ಹೇಳಕ್ಕೆ ನಮಗೇನಂತ ಹೇಳದು. ಏನಂತ ಹೇಳ, ಕನಚಂದ ಅರಿ, ಅರಿ ಅಂದ್ರೆ ತಿಳಿ ಅಂತ ಅರ್ಥ, ಜ್ಞಾನನ ತಿಳಿ ಅಂತ ಅರ್ಥ. ಹೀಗೆ ಇದ್ದಾಗ ನಿನಗ ಆ ಪರಮ ಸತ್ಯದ ಅರವನ್ನ ನಿನಗ ಆಗ್ತದ ಅಂತ. ಅಪರೂಪದ ಸಂಗತಿಗೆ ನ್ಯಾಯ ನ್ಯಾಯ ವಾಚಸ್ಪತಿ ಮಿಶ್ರ ಅಂತ. ಏನಿದ್ರು ನೋಡ್ರಿ, ನ್ಯಾಯ ವಾಚಸ್ಪತಿ ಮಿಶ್ರ ಅಂತ ಒಬ್ಬ ಮಹಾನ್ ವಿದ್ವಾಂಸ. ಅಷ್ಟೇ ಸ್ಥಿತಿ ಬಂದ, ಅಷ್ಟೇ ಸ್ಥಿತಿ ಬಂದ, ನ್ಯಾಯ ವಾಚಸ್ಪತಿ ಮಿಶ್ರ ಅಂತ. ಅವ ಮಹಾನ್ ವಿದ್ವಾಂಸ, ಅಷ್ಟೇ ಸ್ಥಿತಿವಂತ. ಕೆಲವರು ಸ್ಥಿತಿವಂತರಿರ್ತಾರ, ವಿದ್ವಾಂಸರು ಇರಲ್ಲ. ಕೆಲವರು ವಿದ್ವಾಂಸ ಇರ್ತಾರ, ಸ್ಥಿತಿ ಇರಂಗಿ. ಈ ಇದು ಅಪರೂಪದ ಸಂಗತಿ. ನ್ಯಾಯ ವಾಚಸ್ಪತಿ ಮಿತ್ರ ಬಹಳ ಸ್ಥಿತಿವಂತ ಹಾಗೂ ಬಹಳ ವಿದ್ವಾಂಸ. ತಾರುಣ್ಯ ವಯಸ್ಸಿದ ಹುಡುಗ ಆಗ್ಯಾನಂತ ತಿಳ್ಕೊಂಡು ತಂದೆ ತಾಯಿ ಲಗ್ನಕ್ಕೆ ಏರ್ಪಾಟ್ ಮಾಡಿದ್ರು. ಈ ವಿಷಯ ಅವನಿಗೆ ಕಿವಿ ಮೇಲೆ ಬಿತ್ತು. ಅವ ನನ್ನ ಲಗ್ನ ಬೇಡ ಅಂತ ಹೇಳಿ, ನನಗ ಮದುವೆ ಬೇಡ ಅಂತ ಬಹಳ ಆಗ್ರಹ ಮಾಡಿ, ಇಲ್ಲ ನೀ ಆಗ್ಲೇಬೇಕು ಅಂತ. ಭಾಮತಿ ಎಂಬ ಒಬ್ಬ ಯುವತಿಯನ್ನ, ಸುಂದರವಾದ ಒಂದು ಯುವತಿಯನ್ನ, ಕನ್ಯೆಯನ್ನ ನೋಡಿ, ಅವಳ ಹೆಸರೇನು? ಭಾಮತಿ. ಅವಳನ್ನ ಮದುವೆ ಆಯ್ತು ಅವನ ಜೊತೆ, ಅವಳ ಜೊತೆ. ವಲ್ಲ ಮನಸ್ಸಿನ ಮಿಶ್ರ ಅಂದ್ರೆ ನ್ಯಾಯ
ವಾಚಸ್ಪತಿ ಮಿಶ್ರ ವಲ್ಲಮನ್ ಮದುವೆ ಆಗಂತೆ ಏನ ಅವಾಗ ಮದುವೆ ಆದ ಮರ್ದಿವಸ ಹೆಂಡತಿಗೆ ಹೇಳಿದ ಮತ್ತ ಈಗ ಮದುವೆ ಆಗಲ್ಲ ಮತ್ತೆ ಇಲ್ಲಿ ನಾ ಈಗ ಸದ್ಯಕ್ಕೆ ಇರಂಗಿಲ್ಲ ನಾ ಒಂದು 5-6 ತಿಂಗಳ ಗ್ರಂಥ ಬರಿತಾ ಇದ್ದೀನಿ ಇಲ್ಲಿ ಕುಂತ್ರ ಆಗಂಗಿಲ್ಲ ಅದ್ರ ಯಾಕ ನಾನು ಸ್ವಲ್ಪ ನಿರ್ಜನ ಪ್ರದೇಶದಲ್ಲಿ ಹೋಗಿ ಆ ಗ್ರಂಥವನ್ನ ನಾ ಬರೀತೀನಿ ಅಂತ ತಾಯಿಗೆ ತಂದೆಗೆ ಹೆಂಡತಿಗೆ ಎಲ್ಲ ಕೇಳ್ಕೊಂಡು ಅವ್ರು ಎಲ್ಲರೇ ಯಾವ ಒಳ್ಳೆ ಕೆಲಸಕ್ಕೆ ಯಾರು ಬೇಡ ಅಂತಾರಪ್ಪ ಹೆಂಡತಿ ನಮ್ದು ಆಯ್ತು ಹೋಗ್ರಿ ಇಷ್ಟೇ ದಿವಸ ನಾವು ಇದೀವಿ ಅಂತ ಒಂದು 6 ತಿಂಗಳು ಹೋಗ್ರಿ ಏನಾಗ್ತದ ಅಂತ ಹೆಂಡತಿನ ಒಪ್ಪಿಗೆ ಕೊಟ್ಟ ಇವ ನಿರ್ಜನ ಪ್ರದೇಶಕ್ಕೆ ಹೋದ ಹಣ್ಣು ಹಂಪಲುಗಳನ್ನು ತಿನ್ಕೊಂಡು ಹರಿಯುವ ನೀರನ್ನ ಕುಡಿದು ಜಿಜ್ಞಾಸ ಮಾಡ್ತಾ ಮಾಡ್ತಾ ಗ್ರಂಥನ ಬರದ ಅಲ್ಲಿಗೆ 6 ತಿಂಗಳಲ್ಲ 6 ವರ್ಷ ಅಲ್ಲ 12 ವರ್ಷ ಗತಿಸೋಯ್ತು ಎಷ್ಟು ವರ್ಷ 12 ವರ್ಷ ಗತಿಸೋಯ್ತು ಗ್ರಂಥ ಬರಿತಾ ಗ್ರಂಥ ಪೂರ್ಣ ಆಯ್ತು ಮನೆ ಕಡೆ ನೆನಪಾಯ್ತು ಎಷ್ಟು ವರ್ಷದ ಮೇಲೆ ಮನೆಯ ನೆನಪಿದ್ರ ಗ್ರಂಥ ಆಗ್ತಾ ಇಲ್ಲ ಗ್ರಂಥ ಇದ್ರ ಮನೆ ನೆನಪಿ ಗ್ರಂಥ ಪೂರ್ಣ ಆಯ್ತು ಮನೆ ಕಡೆ ನೆನಪಾಯ್ತು ಹೋಗೋಣ ಮನೆಗೆ ಅಂತ ಗ್ರಂಥದ ಮೂಟೆಲ್ಲ ಬರೆದ ಹಾಳಿಗಳ ಮೂಟೆಲ್ಲ ಕಟ್ಕೊಂಡು ಬಂದ ಇವರು ಇವತ್ತು ಬರ್ತಾ ನಾಳೆ ಬರ್ತಾ ದಿವಸ ಪ್ರತೀಕ್ಷೆ ಮಾಡೋರು ಆಗಿನ ಕಾಲದಾಗ ವಾಹನ ಸೌಲಭ್ಯ ಇರಲಿಲ್ಲ ಆ ಗಂಟನ್ನ ಬರೆದಿದ್ರೆ ಗಂಟನ್ನು ತಲೆ ಮೇಲೆ ಹೊತ್ಕೊಂಡು ಬಂದ ಇವ್ ಗಂಡು ಬಂದ ಅಂತ ತಿಳ್ಕೊಂಡು ಹೆಂಡತಿ ಕಾಲಿಗೆ ನೀರು ಹಾಕಿ ಒಳಗ್ ಕರ್ಕೋಬೇಕಂತ ತಿಳ್ಕೊಂಡು ಕಾಲಿಗೆ ನೀರು ಹಾಕಿ ಅವಾಗ ಮನ್ಯಾಗ ಕತ್ಲಿತ್ತು ಅಮ್ಮ ಗ್ರಂಥ ನೋಡಮ್ಮ ಅಂತ ಹಿಂಗ ಆ ಕತ್ಲಿದ್ದಾಗ ಆಕೆ ದೀಪ ಹಚ್ಕೊಂಡು ಬಂದ್ಳು ಹೆಂಡತಿ ನಾನ್ ದೀಪ ಹಚ್ಕೊಂಡು ಬಾ ಅಂತ ಏನು ಕೇಳಿಲ್ಲ ಕಾಲಿ ನೀರ್ ಹಾಕಂತ ಕೇಳಿಲ್ಲ ಎಲ್ಲಾ ಮಾಡಿದ ಹಿಂಗ್ ನೋಡ್ತಾನ ನೀ ಯಾರಮ್ಮ ಅಂತ ಕೇಳ್ತ ಯಾರಿಗೆ ನೀನ್ ಯಾರು ನಮ್ ಮನ್ಯಾಗ ಯಾರು ಇರ್ಲಿಲ್ಲ ನೀ ಯಾರು ನೋಡವ್ ಮದುವೆ ಆದದ್ದು ನೆನಪಿಲ್ಲ ಎಂತ ಎಂತ ಒಂದು ವಿಸ್ಮೃತಿ ಹಾಗಾದ್ರೆ ಎಲ್ಲಿ ಅವನು ಸ್ಮೃತಿ ಇದೆ ಅಂದ್ರೆ ಆತ್ಮನಲ್ಲಿ ಆ ಪರಮ ಸತ್ಯದಲ್ಲಿ ನೆಲೆ ನಿಂತವನು ಅದು ಏನೆಂಬುದು ಅಳಕಿಸಿ ಹೋಗ್ಯದ ಅಂತ ಎಲ್ಲಿಂದ ಚಿತ್ತದೊಳಗಿಂದ ಮನಸ್ಸೊಳಗಿನ ಅಂತಃಕರಣದೊಳಗಿನ ಇವಳು ನನ್ನ ಹೆಂಡತಿ ಅನ್ನು ಅದು ಅಳಕಿಸಿ ಹೋಗಿದೆ ಅವಾಗ ನನ್ನ ಯಾವಾಗ ಮದುವೆ ಆಗ ಅಂತ ಕೇಳಿದ ಇವತ್ತಿಗೆ 12 ವರ್ಷ ಆಯ್ತು ನಿನ್ನ ಮದುವೆ ಆಗಿ ನೀನು ನಾ ಬಂದ ಬಳಕ ಗಲಾಟೆ ಮಾಡ್ಲಿಲ್ಲ ಇಷ್ಟೇ ಯಾಕೆ ದಿವಸ ಅಂದಿಲ್ಲ ಹಂಗ ಅಂದಿಲ್ಲ ಹಿಂಗ ಅಂದಿಲ್ಲ ಅದು ಅಂದಿಲ್ಲ ಏನ್ ನೀವು ಹೆಂಡತಿ ಯಾಕರೆ ಮಾಡ್ಕೋಬೇಕಂದಿಲ್ಲ ಏನು ಅಂದಿಲ್ಲ ನಿನ್ ಎಂತ ಒಂದು ತಾಳ್ಮೆ ಶಕ್ತಿ ಇದೆ ಏ ನಾ ಬಾಳ ನಿನ್ ಮೇಲೆ ಪ್ರಸನ್ನ ಆಗಿದ್ದೀನಿ ನೀ ಏನು ಕೇಳ್ತಿ ಕೇಳುವ ನನಗೇನು ಬೇಡ ನನಗೊಂದು ಸಂತಾನ ಬೇಕು ಅಂತ ಕೇಳ್ತ ಏನ್ ಬೇಕು ನನಗೊಂದು ಸಂತಾನ ಆದ್ರೆ ಸಾಕು ನನಗೇನು ಬೇಡ ಯಾಕಂದ್ರೆ ಅಂಶ ಪರಂಪರೆಗೆ ಹೌದೇನೋ ಅಂತಂದ್ರ ಏ ಯಾರ ವರ ಕೊಡ್ತಾನ ಆಯ್ತು ಅಂತ ತಗೋ ಇದೇ ಸಂತಾನ ಅಂತ ಇದ್ರ ಹೆಸರೇನು ನಿನ್ನ ಹೆಸರೇದಕ್ಕೆ ಇರ್ತೀನಿ ಅಂತ ಭಾಮತಿ ಅಂತ ಅದ್ರ ಹೆಸರಿಟ್ಟ ಎದಕ ಆ ಗ್ರಂಥಕ್ಕ ನಿನ್ನ ಹೆಸರೇ ಇಡ್ತೀನಿ ಅಂತ ತಿಳ್ಕೊಂಡು ಆ ಗ್ರಂಥಕ್ಕೆ ಭಾಮತಿ ಅಂತ ಭಾಮತಿ ಅಂತ ಗ್ರಂಥ ಬಹಳಷ್ಟು ಸಂಸ್ಕೃತ ಗ್ರಂಥ ಬಹಳ ಹುಕ್ಕಿನ ಕಡ್ಲಿದ್ದಂಗ ಅದು ಅದು ಬರ್ದವ್ರು ಯಾರು ಅಂತಂದ್ರ ನ್ಯಾಯ ವಾಚಸ್ಪತಿ ಮಿಶ್ರ ಅವರು ಭಾಮತಿ ಎಂಬ ತನ್ನ ಹೆಂಡತಿ ಹೆಸರೇ ಅದಕ್ಕೆ ಇಟ್ಟಾರ ಇದನ್ನು ಓದಿ ಜ್ಞಾನ ಯಾರು ಪಡ್ಕೋತಾರಲ್ಲ ಅವರೆಲ್ಲ ನಿನ್ನ ಮಕ್ಕಳ ಅಂತ ತಿಳ್ಕೊ ಅಂತ ಮತ್ತೆ ಹೊರಟು ಹೋಗ್ತಾರೆ ಅರ್ಥದ ಇದು ಓದಿ ಯಾರು ತಿಳ್ಕೊಂಡು ಜ್ಞಾನ ಪಡಿತಾರ ಅವರೆಲ್ಲರೂ ನಿನ್ನ ಮಕ್ಕಳೇ ಅಂತ ಭಾವನೆ ಮಾಡು ಅಂತ ಹೇಳುವ ಸಂಗತಿ ನಾವೆಲ್ಲ ಯಾಕೆ ಹೇಳಿದೇವೆ ಅಂತಂದ್ರೆ ಅಂತ ಸತ್ಯದ ಅನ್ವೇಷಣೆ ನಾವು ಮಾಡಿದಾಗ ಆ ನಿಖರವಾದ ಉತ್ತರ ನಮಗೆ ಸಿಗಾಕ ಸಾಧ್ಯವಿದೆ ಅನ್ನೋ ಮಾತನ್ನ ಅಷ್ಟಾವಕ್ರ ಮಹಾಮಹಿಮೆ ಮುಂದೆ ಜನಕ ಮಹಾರಾಜ ತನ್ನ ಇರುವಿಕೆಯನ್ನು ಕುರಿತು ಸ್ಪಷ್ಟಪಡಿಸಿದಾಗ ಗುರುಗಳಿಗೆ ಎಷ್ಟು ಆನಂದ ಆಗಾಕಿಲ್ಲ ಎಷ್ಟು ಸಂತೋಷ ಆಗಾಕಿಲ್ಲ ನಾ ಹೇಳಿದ ಉಪದೇಶದ ರಸಸ್ವಾದವನ್ನ ಸವಿದಿದ್ದಾನೆ ಅಂತ ಭಾವವನ್ನ ತಾಳ್ಕೊಂಡಿರ್ಬೇಕು ಅಂತ ಮುಂದೆ ಅವ್ರು ಹೇಳೋರದಾರ ಅದನ್ನ ಮುಂದಿನ ವಿಷಯವನ್ನ ಮುಂದೆ ನಾವು ತಿಳ್ಕೊಂಡು ಇಲ್ಲಿಗೆ ಮುಕ್ತಾಯ ಮಾಡೋಣ ಓಂ ಶಾಂತಿ ಶಾಂತಿ ಶಾಂತಿ
सुसुख नित्य प्रकाश विभु नाम रूप आदा मति न लखै जे मति लखै तो मैं शुद्ध अपार अब्धि अपार करो पमा लहै विश्वमहे विधि रवि चंदा वरुण यमा शक्ति धनेश गणे चाकृपाल सर्वज्ञ को नियदारत मुनि ध्यान ताको होत उपाजिते मोमय मिथ्य अभान वै जय जाने बिन जगत मनव देवरीता नते भुजग जग जी लहै सोहम आपे आद जाहि जाको सुकृति भजत राम निष्काम सो मेरो है आत्मा आपको करो प्रणाम सो मेरो है आत्मा आपको करो प्रणाम जो सुख नित्य प्रकाश विभु नाम रूप आधा मति न लखै जी मति लखै सोमय शुद्ध अपा सोमय शुद्ध अपा ओम चैतन्यम शाश्वतम शांतम व्योमातीतम निरंजनम नादबिंदुकलातीतम तस्मै श्री गुरुवे नमः जगद्गुरु सिद्धार्थ स्वामी महाराज की जय सद्गुरु निरंजन स्वामी महाराज की जय सद्गुरु गिरेश स्वामी महाराज की जय सकल साधु संत महाराज की जय 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 मंगल नमः पार्वती पति शिवाय महादेव।